बौन्स इनफिनिटी डबल बैटरी अंदर डबल रेंज बौन्स इनफिनिटी बैटरी एर आगे प्राइस कड़मे आगे इनफिनिटी स्मार्ट वाच मिक्सी एयरपॉड कंप्लीटली फ्री नम्मल्ली मात्र इनफिनिटी एर बैटरी एल योचने बनी डिक्की एर बैटरी नहीं फिट मोबाइल इनफिनिटी आर्डिनरी स्कूटर अल स्मार्ट स्कूटर अंदर जीपीएस रिवर्स पार्किंग आंटी थेफ्ट मेनी मोर फीचर निम्हे इनफिनिटी मात्र समस्त ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿನೇ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಎಲೆಕ್ಟ್ರಿಕಲ್ ವೆಹಿಕಲ್ ಇನ್ಫಾರ್ಮೇಷನ್ ಜೊತೆ ಸ್ನೇಹಿತರೆ ಇಂದಿನ ವಿಡಿಯೋ ಇದಲ್ಲ ಇದೊಂದು ಆನ್ ಡಿಮ್ಯಾಂಡ್ ವಿಡಿಯೋ ಅಂತಲೇ ಹೇಳ್ಬೋದು ಇದು ನಿಮ್ಮಿಂದ ಡಿಮ್ಯಾಂಡ್ ಆಗಿರುವಂಥದ್ದು ಸ್ನೇಹಿತರೆ ಇದನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಾನಿದ್ದೀನಿ ಗ್ರೀನ್ ಸಿಟಿ ಮೋಟರ್ಸ್ ಅಂದರೆ ಬೌನ್ಸ್ ಇನ್ಫಿನಿಟಿಯ ಶೋರೂಮ್ ಅಂತ ಹೇಳ್ಬೋದು ಮುಂಚೆನೂ ಕೂಡ ನಾನು ನಿಮಗೆ ಬೌನ್ಸ್ ಇನ್ಫಿನಿಟಿಯ ವಿಡಿಯೋಸ್ಗಳನ್ನು ತೊಗೊಂಡ್ಬರ್ತಾ ಇದ್ದೆ ಆ್ಯಂಡ್ ತಮ್ಮಲ್ಲಿ ತುಂಬ ಜನ ಡಿಮ್ಯಾಂಡ್ ಮಾಡಿದ್ದೇನೆ ಅಂತಂದರೆ ಇದರಲ್ಲಿ ಒಳ್ಳೊಳ್ಳೆ ಆಫರ್ಗಳನ್ನು ತೊಗೊಂಬಂದ್ವಿ ಬೇರೆ ಬೇರೆ ಲೋನ್ ಆಫರ್ಸ್ ಇರ್ಬೋದು ಜೊತೆಯಲ್ಲಿ ಬ್ಯಾಟ್ರಿ ರೆಂಟಲ್ಸ್ ಇರ್ಬೋದು ಏನೇನೆಲ್ಲ ತೊಗೊಂಬಂದ್ವಿ ಜೊತೆಯಲ್ಲಿ ನೀವು ಕೇಳಿದ್ದೇನೆ ಅಂತಂದರೆ ಸೊ ನೀವೇನೇ ಮಾಡಿ ನಮಗೆ ರೇಂಜ್ ಜಾಸ್ತಿ ಬೇಕು ಹೌದು ನೀವು ಕೊಡ್ತಾ ಇರೋಂಥ ರೇಂಜ್ ನಮಗೆ ಸಾಕಾಗೋದೇ ಇಲ್ಲ ರೇಂಜ್ ಬೇಕೇ ಬೇಕು ಅಂದಾಗ ಏನಾದ್ರು ರೇಂಜ್ಗೋಸ್ಕರ ನಿಮ್ಗೆ ಕೇಳಿದ ಮೇಲೆ ಬಿಡೋಕ್ಕಾಗತ್ತಾ ಏನಾದರೂ ವ್ಯವಸ್ಥೆ ಮಾಡಲೇಬೇಕು ತಾನೆ ಸೊ ನಾನು ಕೂಡ ಇಲ್ಲಿನ ಓನರ್ ಆಗಿರುವಂತಹ ಪುನೀತ್ ಸರ್ ಜೊತೆ ಡಿಸ್ಕಸ್ ಮಾಡಿದೆ ಸರ್ ಹೇಗೆ ನಾವು ಬೌನ್ಸ್ ಇನ್ಫಿನಿಟಿಲಿ ರೇಂಜನ್ನು ಜಾಸ್ತಿ ಮಾಡ್ಬೋದು ಯಾಕಂತಂದರೆ ರೇಂಜ್ ಜಾಸ್ತಿ ಮಾಡಿದ್ರೆ ನಿಜವಾಗ್ಲೂ ಜನರಿಗೆ ಇಷ್ಟ ಆಗುತ್ತೆ ಅವರು ಕೂಡ ಇದರ ಫ್ಯೂಚರ್ಸನ್ನು ಇಷ್ಟಪಟ್ಟಿದ್ದಾರೆ ಬಿಲ್ಡ್ ಕ್ವಾಲಿಟಿ ಇಷ್ಟಪಟ್ಟಿದ್ದಾರೆ ರೇಂಜ್ ಒಂದು ಯಾಕೆ ಕಮ್ಮಿ ಇರಬೇಕು ಅಂತ ಕೇಳಿದಾಗ ಏನಾದರೂ ಮಾಡೋಣ ಡೆಫಿನೆಟ್ಲಿ ಮಾಡೇ ಮಾಡೋಣ ಅಂತೇಳ್ಬಿಟ್ಟು ಒಂದು ಒಳ್ಳೆ ಥಿಂಕ್ ಮಾಡಿಬಿಟ್ಟು ಒಂದು ಒಳ್ಳೆ ಸೊಲ್ಯೂಷನ್ಸ್ ಕೂಡ ತಮಗೆ ತೊಗೊಂಬಂದಿದ್ದಾರೆ ಆಲ್ರೆಡಿ ಥಂಬ್ನೇಲ್ ಮೇಲೆ ನೋಡಿದ್ದೀರಾ ಹಾಗಾದರೆ ಏನಿದು ಸೊಲ್ಯೂಷನ್ಸ್ ಏನು ಕತೆ ಅಂತ ಸರ್ ಇಂದನೇ ಡೈರೆಕ್ಟಾಗಿ ತಿಳ್ಕೊಳ್ಳೋಣ ವೆಲ್ಕಮ್ ಮಾಡೋಣ ಸರ್ನ ಸರ್ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಸರ್ ಬರ್ತಾ ಇದ್ದಾಗೆ ನಾನು ಮೊದಲೇದಾಗಿ ಶಾಕ್ ಆಗಿಬಿಟ್ಟೆ ಎರಡು ಬ್ಯಾಟ್ರಿ ಡ್ಯುವೆಲ್ ಬ್ಯಾಟ್ರಿ ಕೊಡ್ತಾ ಇದ್ದೀರಾ ಅದು ಕೂಡ ಪ್ರಾಪರ್ ಬ್ಯಾಟ್ರಿ ಕೊಡ್ತಾ ಇದ್ರು ಒಂದು ದೊಡ್ಡದು ಕೊಡೋದು ಒಂದು ಚಿಕ್ಕದು ಕೊಡೋದು ಒಂದು 10-15 ಕಿಲೋಮೀಟರ್ ಕೊಡುವಂಥದ್ದು ಆ ಥರ ಇಲ್ಲ ಎಕ್ಸಾಕ್ಟ್ ಆಗಿ ಡಬಲ್ ಕೊಡ್ತಾ ಇದ್ದೀರಾ ಆ್ಯಂಡ್ ಪ್ರೈಸು ಕೂಡ ಶಾಕಿಂಗ್ ಆಗಿದೆ ಪ್ರೈಸ್ ಆಮೇಲೆ ರಿವೀಲ್ ಮಾಡೋಣ ಫಸ್ಟ್ ಕೇಳ್ತಾ ಇರುವಂಥದ್ದು ಈ ಥರ ಡಬಲ್ ಮಾಡೋದಕ್ಕೆ ಕಾರಣ ಏನು ಸರ್ ಯಾಕೆ ಮಾಡಿದ್ರಿ ಸೊ ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮ ಕನ್ನಡ ಕೋರ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಸೊ ಫಸ್ಟ್ ಆಫ್ ಆಲ್ ನಾವೆಲ್ಲರೂ ಕೂಡ ಪ್ರತಿ ಟೈಮು ಕೂಡ ನಾವು ಫಸ್ಟ್ E1 ಅಂತ ಒಂದು ಮಾಡೆಲ್ ಇತ್ತು ಆ ಮಾಡೆಲಲ್ಲಿ ನಮಗೆ ಏನು ಮೇಜರ್ ಆಗಿ ನಮ್ಮ ಕಸ್ಟಮರ್ ಕಡೆಯಿಂದ ಒಂದು ಕಂಪ್ಲೇಂಟ್ ಅಂದರೆ ಕಂಪ್ಲೇಂಟ್ ಅನ್ನೋದಕ್ಕಿಂತ ಫೀಡ್ಬ್ಯಾಕ್ ಅಂತ ಹೇಳ್ಬೋದು ಆ ಫೀಡ್ಬ್ಯಾಕ್ ಏನಂತಂದರೆ ಸರ್ ರೇಂಜ್ ನನಗೆ ತುಂಬ ಕಡಿಮೆ ಬರ್ತಾ ಇದೆ ಈ ಒಂದು ರೇಂಜು ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಏನು ಟ್ರಾವೆಲ್ ಮಾಡೋ ಒಂದು ಇದಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಹೇಳ್ತಾ ಇದ್ರು ಆ ಫೀಡ್ಬ್ಯಾಕ್ ಮೇಲೆ ನಾವು ಕೂಡ ಕಂಪ್ನಿ ಜೊತೆ ಡಿಸ್ಕಸ್ ಮಾಡಿದ್ವಿ ಆ್ಯಂಡ್ ಕಂಪನಿ ಆಲ್ಸೋ ಇಮಿಡಿಯೇಟ್ ಆಗಿ ಆನ್ಸರ್ ಮಾಡಿ ಅಂದರೆ ಆಕ್ಷನ್ ತೊಗೊಂಡು ಅದಕ್ಕೇನು ಸೊಲ್ಯೂಷನ್ ಕೊಡ್ಬೋದು ಅನ್ನೋ ಒಂದು ಪ್ಲಾನಿಂಗಲ್ಲಿ ಸೊ ಇವಾಗ ಒಂದು ಸ್ಪೆಷಲ್ ಬಂಪರ್ ಆಫರ್ ಅಂತಲೇ ಹೇಳ್ಬೋದು ಸೊ ಪ್ರತಿಯೊಬ್ಬರು ಕೂಡ ಒಂದು ಏನು ಒಂದು ಕಡಿಮೆ ಪ್ರೈಸಲ್ಲಿ ಒಂದು ದೊಡ್ಡ ಒಂದು ಆಫರ್ನು ಕೂಡ ನಾವು ಬ್ಯಾಟ್ರಿ ಡಬಲ್ ಆಗಿದೆ ಬೆಲೆ ಏನಾದ್ರೂ ಜಾಸ್ತಿ ಆಗಿದೆಯಾ ಕಮ್ಮಿ ಆಗಿದೆ ಆಲ್ರೆಡಿ ನೀವು ಹೈಲೈಟ್ ಅಲ್ಲಿ ಬುಲೆಟ್ ಪಾಯಿಂಟ್ಸ್ ಅಲ್ಲಿ ನೀವು ಆಲ್ರೆಡಿ ಕೇಳ್ಬಿಟ್ಟಿದ್ದೀರಾ ಬ್ಯಾಟ್ರಿ ಜಾಸ್ತಿ ಆಗಿದೆ ಬೆಲೆ ಕಡಿಮೆ ಆಗಿದೆ ಹಿಂಗ್ ಸಾಧ್ಯ ಇದು ಬೆಲೆ ಕಮ್ಮಿ ಮಾಡಕ್ಕೆ ಎಲ್ಲ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ ನೀವು ನೋಡಿದ್ರೆ ಕಮ್ಮಿ ಮಾಡ್ತಾ ಇದ್ದೀರಾ ಅದೇ ನಮ್ದು ಇನ್ಫಿನಿಟಿ ಸ್ಪೆಷಲ್ ಇರುವಂತದ್ದು ಓಕೆ ಅಂಡ್ ಈ ಆಫರ್ ಎಲ್ಲರಿಗೂ ತಾನೆ ಖಂಡಿತ ಹೌದು ಹಂಗೆ ಬೇಕು ಹಿಂಗೆ ಬೇಕು ಕಂಡೀಷನ್ ಏನು ಇಲ್ಲ ನೋ ಕಂಡೀಷನ್ ಇದ್ರಲ್ಲಿ ಯಾವ ರೀತಿ ಕಂಡೀಷನ್ಸ್ ಇರಲ್ಲ ಓಕೆ ಓಕೆ ಅದೇ ತರನೇ ಇದು ಬಂದ್ಬಿಟ್ಟು ಆದ್ರೆ ಟೈಮ್ ಪೀರಿಯಡ್ ಇದೆ ಆ ಟೈಮ್ ಪೀರಿಯಡ್ ಮಾತ್ರ ನಾವು ಮ್ಯಾಚ್ ಮಾಡಲೇಬೇಕು ಯಾಕೆಂದ್ರೆ ಅದು ಕಂಪ್ನಿಯಿಂದ ನಮಗೆ ಕೊಟ್ಟರೆ ಒಂದು ಗೈಡ್ಲೈನ್ ಅಂತಲೂ ಕೂಡ ಹೇಳ್ಬೋದು ಸರಿ ಸೊ ಈ ಮೇ ಎಂಡ್ ವರೆಗೂ ಕೂಡ ಮೇ ಎಂಡ್ 30-31st ಏನಿದೆ ಸೊ ಅಲ್ಲಿವರೆಗೂ ಕೂಡ ಈ ಒಂದು ಆಫರ್ ಇರುತ್ತೆ ಓಕೆ ಅಲ್ಲಿವರೆಗೂ ಕೂಡ ಪ್ರತಿಯೊಬ್ಬರು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೋಬಹುದು ಟೆಸ್ಟ್ ಶೋ ಮಾಡಬಹುದು ಅಂಡ್ ಅಗೇನ್ ಡಬಲ್ ಬ್ಯಾಟರಿ ವಿತ್ ಡಬಲ್ ಇಂಜಿನ್ ಸೊ ಡಬಲ್ ಫಾಸ್ಟ್ ಎಲ್ಲ ಕ್ಯಾರಿ ಮಾಡಬಹುದು ಅಂಡ್ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಬೌನ್ಸ್ ಇನ್ಫಿನಿಟಿ ಇದೆಯಲ್ಲ ಸರ್ ಆಲ್ರೆಡಿ ಹೈಲೈಟ್ ಇದರಲ್ಲಿ ಹೇಳಿದ ಹಾಗೆ ಬುಲೆಟ್ ಪಾಯಿಂಟ್ ಹೇಳಿದ ಹಾಗೆ ಒಂದು ಸ್ಮಾರ್ಟ್ ಡಿವೈಸ್ ಅಂತ ಹೇಳ್ಬೋದು ಸರ್ ನೀವೇ ಹೇಳಿ ಇದನ್ನ ಮಾಮೂಲಿ ಆರ್ಡಿನರಿ ಸ್ಕೂಟರ್ಗೂ ಈ ಸ್ಕೂಟರ್ಗೂ ಏನ್ ಡಿಫ್ರೆನ್ಸ್ ಹೇಗೆ ಇದು ಸ್ಮಾರ್ಟ್ ವೆಹಿಕಲ್ ಆಗುತ್ತೆ ಸೊ ಆರ್ಡಿನರಿ ಸ್ಕೂಟರ್ ಏನಿರುತ್ತೆ ನಾರ್ಮಲ್ ಡ್ಯಾಶ್ ಬೋರ್ಡ್ ಇರುತ್ತೆ ಅಲ್ಲಿ ಯಾವ ರೀತಿ ಕನೆಕ್ಟಿವಿಟಿ ಇರಲ್ಲ ಇದರಲ್ಲಿ ICU ಅಂತ ಒಳಗಡೆ ಏನು ಸಾಫ್ಟ್ವೇರ್ ಕಂಟ್ರೋಲ್ ಇರುತ್ತೆ ಓಕೆ ಪ್ಲಸ್ ಬ್ಯಾಟ್ರಿಯಲ್ಲೂ ಕೂಡ GPS ಇರುತ್ತೆ ಗಾಡಿಯಲ್ಲೂ GPS ಇರುತ್ತೆ ನಾವು ಆಕ್ಚುಯಲ್ ಆಗಿ ಇದ್ರೆ ಮುಂಚೆ ನಾವು ಏನೋ ಬೇರೆದೆಲ್ಲ ನೋಡಿರ್ತೀವಿ ನಮ್ಮ ಹಳೆ ನಮ್ಮ ಬೇರೆ ಮೈ ಸ್ಟೋರ್ಲೆಲ್ಲ ಸೊ ಕೆಲವೊಂದು ಕಸ್ಟಮರ್ ಗಾಡಿ ಬ್ಯಾಟ್ರಿ ತಗೊಂಡಲ್ಲ ಓದ್ಕೊಂಡು ತೆಫ್ಟ್ ಆಗಿರೋದು ಕೂಡ ಚಾನ್ಸ್ ಆಗಿದೆ ಎತ್ಕೊಂಡು ಹೋಗಿರ್ತಾರೆ
ಆ ಒಂದು ಇನ್ಸಿಡೆಂಟ್ ಇದರಲ್ಲಿ ಆಗಲ್ಲ. ಏನಕ್ಕೆ ಅಂತಂದ್ರೆ ಜಿಪಿಎಸ್ ಸ್ಮಾರ್ಟ್ ಡಿವೈಸ್ ಅದರಲ್ಲೂ ಫಿಟ್ ಆಗಿರುತ್ತೆ, ಸೊ ವೆಹಿಕಲ್ ಫಿಟ್ ಆಗಿರುತ್ತೆ. ನೀವು ಹೇಳ್ತಾ ಇರೋದು ಇದನ್ನ ನಾವು ಟ್ರ್ಯಾಕ್ ಮಾಡಬಹುದು 100%. ಮೊಬೈಲ್ ಕಳೆದೋದ್ರೆ ಟ್ರ್ಯಾಕ್, ಮೊಬೈಲ್ ಟ್ರ್ಯಾಕ್ ಮಾಡೋದು ಕಷ್ಟ, ಬಟ್ ಇದನ್ನು ಕೂಡ ಟ್ರ್ಯಾಕ್ ಮಾಡಬಹುದು. 100% ಯಾವುದೇ ಒಂದು ಕಾರ್ಡಿಗೆ ಹೋಗಿ ತಗೊಂಡು ನಿಲ್ಸಿದ್ರು ಕೂಡ ನಾವು ಈಸಿ ಹೋಗಿ ಎಲ್ಲಿ ಬೇಕಾದ್ರೆ ಇಟ್ಟು ಬರ್ಬೋದು. ನಾವು ಎಲ್ಲಿ ಬೇಕಾದ್ರೆ ಇಟ್ಟು ಟೆನ್ಷನ್ ಬೇಡ ಅಂತ ಹೇಳಿ. ಯಾರು ತೀರ ಸಪೋಸ್ ಪಾರ್ಕಿಂಗ್ ಏನಾದ್ರು ಪೊಲೀಸ್ ಒತ್ಕೊಂಡು ಹೋಗಿದ್ರು ಅಂದ್ರೂ ಕೂಡ ಅವಾಗಲೂ ಟ್ರ್ಯಾಕ್ ಮಾಡಬಹುದು. ಅವಾಗಲೂ ಕೂಡ ಗೊತ್ತಾಗುತ್ತೆ, ಓ ನನ್ನ ನಂದು ಏನು ಗಾಡಿ ಎಲ್ಲೂ ಕಳೆದೋಗಿಲ್ಲ, ಸ್ಟೇಷನ್ ಸೇಫ್ ಆಗಿದೆ, ಸೇಫ್ ಆಗಿದೆ ಅಂತ ತಿಳ್ಕೊಬಹುದು. ನೋಡಿದ್ರ ಗಾಡಿ ಎಲ್ಲಿ ಹೋಗುತ್ತೆ ಅನ್ನೋ ಟೆನ್ಷನ್ ಬೇಡ. ಪಾರ್ಕಿಂಗ್ ಅಲ್ಲಿ ನಿಲ್ಸಿ, ನೋ ಪಾರ್ಕಿಂಗ್ ನೀವು ನಿಲ್ಸ್ಬೇಡಿ, ಬಟ್ ಆದ್ರೆ ಎಲ್ಲೇ ನಿಲ್ಸಿದಾಗ ಗಾಡಿ ನಿಂತ್ಕೊಂಡು ನಿಮಗೆ ಗೊತ್ತಾಗುತ್ತೆ ಗಾಡಿ ಎಲ್ಲಿ ಹೋಗಿದೆ, ಹುಡುಕಬಹುದು. ನೀವು ಟ್ರ್ಯಾಕಿಂಗ್ ಮಾಡಬಹುದು ಅಂತ ಬಿಟ್ಟು ಟ್ರ್ಯಾಕರ್ ತೆಗಿಯಕ್ ಆಗಲ್ಲ ತಾನೆ? ಖಂಡಿತ ಆಗಲ್ಲ, ಅವ್ರಿಗೆ ಗೊತ್ತೂ ಆಗಲ್ಲ. ಒಂದು ಸ್ಕಿಲ್ಡ್ ಇಂಜಿನಿಯರ್ ಮಾತ್ರ ಸಾಧ್ಯ ಆಗುತ್ತೆ. ಸೊ ಅಂದ್ರೆ ಆಂಟಿ ಥೆಫ್ಟ್ ಅಂತ ಹೇಳ್ಬೋದು. ಆಂಟಿ ಥೆಫ್ಟ್ ಹೌದು, ಕಂಪ್ಲೀಟ್ ಆಂಟಿ ಥೆಫ್ಟ್ ಇರುತ್ತೆ. ಅಂಡ್ ಬ್ಯಾಟ್ರಿಲೂ ಕೂಡ ಅದು ಕೂಡ ಕಿಂಗ್ ಸರ್ ಕಾರಣ. ಅದು ಏನಕ್ಕೆ ಏನು ಕೊಟ್ಟಿರ ಬ್ಯಾಟ್ರಿಲೂ ಕೂಡ ಜಿಪಿಎಸ್ ಆಗ್ಬಿಟ್ಟಿದ್ದೀರಲ್ಲ. ಬ್ಯಾಟ್ರಿ ಜಿಪಿಎಸ್ ಏನಕ್ಕೆ ಹಾಕಿದ್ರು ಅಂತ ಅಂದ್ರೆ ಬ್ಯಾಟ್ರಿನ ಕಂಪ್ಲೀಟ್ ಕಂಟ್ರೋಲ್ ಮಾಡಬೇಕು. ಬ್ಯಾಟ್ರಿ ಎಷ್ಟು ಯೂಸೇಜ್ ಇದೆ, ಅದ್ರ ಹೆಲ್ತ್ ಕಂಡೀಷನ್ ಹೇಗಿದೆ, ಆಮೇಲೆ ಅದರದ್ದು ಏನು ಪರ್ಫಾರ್ಮೆನ್ಸ್ ಹೇಗಿದೆ. ಓಕೆ, ಸಪೋಸ್ ಸಮ್ ಟೈಮ್ ಏನಾದ್ರೂ ಬ್ಯಾಟ್ರಿ ಏನಾದ್ರೂ ಡೆಡ್ ಆಯ್ತು ಅಂತ ಅಂದಾಗ ಅದನ್ನ ನಾವು ಈಸಿಯಾಗಿ ಫೋನ್ ಅಲ್ಲೇ ಮಾನಿಟರ್ ಮಾಡಬಹುದು. ಮಾನಿಟರ್ ಮಾಡಬಹುದು, ಹೌದು ಹೌದು, ಅದು ಫೋನ್ ಅಲ್ಲಿ ಆಮೇಲೆ ಇನ್ನೊಂದು ಏನಂದ್ರೆ ನೀವು ನಿಮ್ಮ ಮನೆಯಲ್ಲಿ ಫೋನ್ ಏನು ವೆಹಿಕಲ್ ನೀವು ಚಾರ್ಜ್ ಹಾಕಿರ್ತೀರ, ನನ್ನ ಮೇಲೆ ಕುತ್ಕೊಂಡು ಅದು ಎಷ್ಟು ಪರ್ಸೆಂಟ್ ಚಾರ್ಜ್ ಆಗಿದೆ ನಾನು ಚೆಕ್ ಮಾಡಬಹುದು. ಹಂಗೆ ಚೆಕ್ ಮಾಡಬಹುದು, ಮೊಬೈಲ್ ಚೆಕ್ ಮಾಡಬಹುದು. ಫ್ಯೂಚರ್ ಹೋಗ್ಬಿಟ್ಟಿದ್ರೆ ಸರ್ ನೀವು ಆಲ್ರೆಡಿ, ಆ ಫೀಚರ್ ಇದರಲ್ಲಿ ಇರುವಂತಹದ್ದು ಫುಲ್ಲಿ ಲೋಡೆಡ್ ಗಾಡಿ ಅಂತ ಹೇಳ್ಬೋದು. ಫ್ಯೂಚರ್ದು ಫೀಚರ್ಸ್ ಗಳು ಆಲ್ರೆಡಿ ಇದರಲ್ಲಿ ಬಂದ್ಬಿಟ್ಟಿದೆ ಅಂತ ಹೇಳ್ತೀರಾ. ಅದು ಕೂಡ ಕಡಿಮೆ ಬೆಲೆಯಲ್ಲಿ, ಜೊತೆಯಲ್ಲಿ ನಿಮ್ಮ ಡಿಮಾಂಡ್ ನ ಮೇರೆಗೆ ಡಬಲ್ ಬ್ಯಾಟ್ರಿ ಒಂದಿಗೆ ಅಲ್ವಾ ಸರ್? ಡಬಲ್ ಬ್ಯಾಟ್ರಿ ಕೊಡ್ತಿದ್ರ ಅಂತ ಹೇಳ್ಬಿಟ್ಟು ಇನ್ನೊಂದು ಬ್ಯಾಟ್ರಿಗೆ ವಾರಂಟಿ ಎಲ್ಲ ಇರುತ್ತಾ ಇಲ್ಲ ಸುಮ್ಮನೆ ಅದಕ್ಕೂ? ಇಲ್ಲ ಇಲ್ಲ, ಎರಡಕ್ಕೂ ಕೂಡ ವಾರಂಟಿ ಇರುತ್ತೆ. ಒಂದು ಅದೇ ತರನೇ ಎರಡು ಕೂಡ ಸೇಮ್ ಪರ್ಫಾರ್ಮೆನ್ಸ್ ಬ್ಯಾಟ್ರಿ ಪ್ಯಾಕ್ ಇರುತ್ತೆ. ಸೇಮ್ ಪರ್ಫಾರ್ಮೆನ್ಸ್, ಸೇಮ್ ಪರ್ಫಾರ್ಮೆನ್ಸ್ ಇರುತ್ತೆ. ಯಾವ ರೀತಿ ಒಂದು ಕಿಲೋಮೀಟರ್ ಒಂದು ಜಾಸ್ತಿ ಪರ್ಫಾರ್ಮೆನ್ಸ್, ತಾರತಮ್ಯ ಮಾಡಿಲ್ಲ, ನೋ ಪಾರ್ಶಿಯಾಲಿಟಿ, ಎರಡು ಕೂಡ ಸೇಮ್ ಬ್ಯಾಟ್ರಿ ಪ್ಯಾಕ್. ಆಕ್ಚುಲಾಗಿ ಹೇಳಬೇಕು ಅಂತಂದ್ರೆ ಒಂದು ಒರಿಜಿನಲ್ ಬ್ಯಾಟ್ರಿ ಕಾಸ್ಟ್ ಬಂದ್ಬಿಟ್ಟು ಅರೌಂಡ್ 55,000 ರುಪೀಸ್ ಆಗುತ್ತೆ. 55,000 ರುಪೀಸ್ ಆಗುತ್ತೆ. ಈಗ ಅವ್ರು ಇಲ್ಲ ಮೂರನೇ ಬ್ಯಾಟ್ರಿ ಬೇಕು ಅಂತ ಅಂದ್ರೆ 100% 55,000 ರೂಪಾಯಿ ಕಟ್ಟಲೇಬೇಕಾಗುತ್ತೆ. ಸೊ 55,000 ರೂಪಾಯಿದು ಒಂದು ಬ್ಯಾಟ್ರಿನೇ ನಮ್ಗೆ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಸಿಗ್ತಾ ಇದೆ ಅಂತ ಹೇಳ್ಬೋದು ಅಲ್ವಾ? ಓಕೆ ಸೂಪರ್ ಸರ್. ಇನ್ನೊಂದು ಕ್ವಶನ್, ಅವಾಗಲೇ ಹೈಲೈಟ್ ಅಲ್ಲೂ ತೋರಿಸಿದ್ರಿ ನಮಗೆ, ಇನ್ನೊಂದು ಬ್ಯಾಟ್ರಿ ಆರಾಮಾಗಿ ಒಳಗಡೆನೆ ಇಟ್ಟಿಡಬಹುದು. ಖಂಡಿತ, ಯಾವ್ದೇ ರೀತಿ ಏನೋ ಇನ್ನೊಂದು ಬ್ಯಾಟ್ರಿ ಕೊಟ್ಟಲ್ಲ, ಎಲ್ಲಿಡೋದಿಲ್ಲ, ಕಾಲ ಹತ್ರ ಇಡ್ಕೋಬೇಕು, ಇಲ್ಲ ಹಿಂದೆ ಒಂದು ಡಿಕ್ಕಿ ಮಾಡ್ಕೋಬೇಕನ್ನೋ ಒಂದು ಭಯ ಪಡೋ ಅವಶ್ಯಕತೆ ಇಲ್ಲ. ಕಂಪ್ಲೀಟ್ ಡಿಕ್ಕಿ ಒಳಗಡೆ ಕಂಪ್ಲೀಟ್ ಫಿಟ್ ಆಗುತ್ತೆ, ಫಿಟ್ ಅದನ್ನು ಕೂಡ ನಾನು ತೋರಿಸ್ತೀನಿ ಹೇಗೆ ಫಿಟ್ ಆಗುತ್ತೆ ಅಂತ. ಇನ್ನೊಂದು ಸರ್, ಒಂದನ್ನ ಇಲ್ಲಿ ಚಾರ್ಜ್ ಮಾಡ್ತೀವಿ, ಇನ್ನೊಂದನ್ನ ಮನೆಗೆ ತಗೊಂಡೋಗಿ ಚಾರ್ಜ್ ಮಾಡ್ತೀವಿ. ಯಾರಾದ್ರೂ ನಮಗೆ ಸರ್ ಎಕ್ಸ್ಟ್ರಾ ಒಂದು ಚಾರ್ಜರ್ ಬೇಕು ಇದ್ರ ಜೊತೆ, ಎರಡು ಒಟ್ಟಿಗೆ ಚಾರ್ಜ್ ಹಾಕೊಂತೀವಿ ಅಂತಂದ್ರೆ ಚಾರ್ಜರ್ ಕೊಡ್ತೀರಾ? ಕೊಡ್ತೀವಿ ಖಂಡಿತ. ಅದ್ರ ಜೊತೆಗೆ ಸೊ ಅಡಿಷನಲ್ ಚಾರ್ಜರ್ ಬಂದ್ಬಿಟ್ಟು 10,000 ರೂಪಾಯಿ ಕಾಸ್ಟ್ ಆಗುತ್ತೆ. 10,000 ಅಲ್ಲಿ ಚಾರ್ಜ್ ಮಾಡ್ಕೊಂಡು ಆರಾಮಾಗಿ ವಾಪಸ್ ಬರಬಹುದು. ಸೊ ಇವಾಗ ಒಂದು ಕೆಲಸ ಮಾಡಿ ಸರ್, ಇದ್ರದ್ದು ಸ್ಪೆಸಿಫಿಕೇಶನ್ ಅಂತೂ ಆಲ್ಮೋಸ್ಟ್ ಎಲ್ಲ ವೀಕ್ಷಕರಿಗೆ ಗೊತ್ತು. ಆದ್ರೂ ಕೂಡ ಮೊದಲೇದಾಗಿ ನಮ್ಮ ಬ್ಯಾಟರಿನ ಯಾವ ರೀತಿ ಒಳಗಡೆ ಹಾಕುವಂತದ್ದು, ತೆಗೆಯುವಂತದ್ದು, ಜೊತೆಯಲ್ಲಿ ಸ್ಮಾರ್ಟ್ ಫೀಚರ್ಸ್ ಗಳು ಏನೇನಿದೆ ತಕ್ಕಂತ ಒಂದು ಟೂರ್ ಕೊಟ್ಬಿಡ್ತೀರಾ ನಮಗೆ? ಆಮೇಲೆ ಇದ್ರ ಬಗ್ಗೆ ಲೋನ್ ಬಗ್ಗೆ ಫೈನಲ್ ಪೇಮೆಂಟ್ ಪ್ರತಿಯೊಂದನ್ನು ಮಾತಾಡೋಣ, ಓಕೆ ಅಲ್ವಾ? ಸೊ ವೀಕ್ಷಕರೇ, ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ, ಯಾಕಂತಂದ್ರೆ ಒಂದು ಫ್ಯೂಚರಿಸ್ಟಿಕ್ ವೆಹಿಕಲ್ ಅನ್ನ ನಿಮ್ ಜೊತೆ ತಗೊಂಬಂದಿದ್ದೀನಿ, ಅದು ಕೂಡ ಒಂದು ಒಳ್ಳೆ ಬೆಲೆಯಲ್ಲಿ, ಜೊತೆಯಲ್ಲಿ ಡಬಲ್ ಬ್ಯಾಟ್ರಿ ಡಬಲ್ ರೇಂಜ್ನೊಂದಿಗೆ. ಬನ್ನಿ ಸರ್ ಜೊತೆ ಒಂಚೂರು ಎಕ್ಸ್ಪ್ಲೇನ್ ಮಾಡೋಣ. ಅದ್ರ ಜೊತೆಗೆ 22,000 ರೂಪಾಯಿದು ಫುಲ್ಲಿ ಲೋಡೆಡ್ ಗಿಫ್ಟ್ ಕೂಡ. ಅದನ್ನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ, ನಾನು ಆಕ್ಚುಲಿ ಮರ್ತೋಗ್ಬಿಟ್ಟೆ, ಅದನ್ನ ಕೇಳಬೇಕು ನಿಮ್ಗೆ. 22,000 ವರ್ತ್ ಗಿಫ್ಟ್ ಇದೆ ಖಂಡಿತ. ಇದೆ ಎಲ್ಲಿವರೆಗೆ ಇದೆ? ಅದು ಹೇಗೇನು ಮಂತ್ ಎಂಡ್ ಹೇಳ್ಬಿಡಿ ಸರ್. ಮಂತ್ ಎಂಡ್ವರೆಗೂ, ಮೇ ಎಂಡ್ವರೆಗೂ ಮಾತ್ರ ಇರುವಂತಹದ್ದು. ಸೊ ಅದ್ರ ಒಳಗಡೆ ಯಾರು ಬುಕ್ ಮಾಡ್ಕೊಂಡು ಸೊ ಡೆಲಿವರಿ ತಗೊಳ್ತಾರೆ ಅವರಿಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಮೇ 2ನೇ ವಾರದಲ್ಲಿ ನಾವು ವಿಡಿಯೋನ ರಿಲೀಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ, 15 ದಿನಗಳ ಟೈಮ್ ಇಲ್ಲಿ ನಿಮಗೆ ಸಿಗ್ತಾ ಇದೆ. ದಯವಿಟ್ಟು ಅಷ್ಟು ಒಳಗಡೆನೆ ಬಂದು ಬುಕ್ ಮಾಡ್ಕೊಬೇಕು. ತುಂಬಾ ಜನ ಏನ್ ಮಾಡ್ತಿದ್ದೀರಾ ಅಂತಂದ್ರೆ ಆಮೇಲೆ ನೋಡ್ತಿರೋ ವಿಡಿಯೋ ಯಾವಾಗ ನೋಡಿರ್ತೀರಾ ಆಮೇಲೆ ಕೇಳ್ತಿದ್ರೆ. ನೀವು ಇವಾಗ ನೋಡ್ತಾ ಇರುವಂತವ್ರು ದಯವಿಟ್ಟು ನೀವು 2023 ಮೇ ಅಲ್ಲಿ ನೋಡ್ತಾ ಇದ್ರೆ ಡೆಫಿನೆಟ್ಲಿ ನಿಮಗೆ ಆಫರ್ ಇದೆ ಅಂತ ಹೇಳ್ಬೋದು. ಆಮೇಲೆ ನೋಡ್ತಾ ಇದ್ರೆ ದಯವಿಟ್ಟು ಒಂದ್ಸತಿ ಫೋನ್ ಮಾಡಿ ಕೇಳಿ, ಈ ಆಫರ್ ನಡೀತಾ ಇದೆಯೋ ಇಲ್ವೋ ಅಥವಾ ರೇಟ್ ಗಳು ಚೇಂಜಸ್ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು. ಅಂಡ್ 22,000 ಗಿಫ್ಟ್ ಸಿಗ್ತಾ ಇದೆ, ಇದು ಕೂಡ ಅಷ್ಟೇ. ಮೇ ಎಂಡ್ ವರೆಗೆ ಇರುವಂತದ್ದು, ಏನೇನ್ ಗಿಫ್ಟ್ ಸಿಗ್ತಾ ಇದೆ, ಏನ್ ಕತೆ, ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳೋಣ. ಬನ್ನಿ ಸರ್, ಸ್ಟಾರ್ಟ್ ಮಾಡ್ಬಿಡೋಣ. ಸರ್ ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಮಾಡಿ. ಸೊ ಇವಾಗ ಆಲ್ರೆಡಿ ನೀವು ನೋಡಿದ್ರೆ ಈ ಒಂದು ಎರಡು ಬ್ಯಾಟ್ರಿ ಪ್ಯಾಕ್ ಸೊ ಕಂಪ್ಲೀಟ್ ಇದು ನಮ್ಮ ವೆಹಿಕಲ್ ಅಲ್ಲಿ ಫಿಟ್ ಆಗುವಂತದ್ದು. ಸ್ಪೆಸಿಫಿಕೇಶನ್ ಹೇಳ್ಬೋದು ಇದರದ್ದು? ಸೊ ಇದ್ರದ್ದು ಬಂದ್ಬಿಟ್ಟು 48V 34H ಬರುತ್ತೆ. ಓಕೆ ಓಕೆ, ಒಂದು ಬ್ಯಾಟ್ರಿ ಪ್ಯಾಕ್ ಅಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ 65-70 ಕಿಲೋಮೀಟರ್ ರೇಂಜ್ ಬರುವಂತದ್ದು. ಎಕನಾಮಿಕ್ ಮಾಡಲ್ಲಿ ಬರುವಂತದ್ದು. ಓಕೆ, ಸೊ ಡಬಲ್ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ 130-140 ಕಿಲೋಮೀಟರ್ ರೇಂಜು ಈ ಒಂದು ಎರಡು ಪವರ್ಫುಲ್ ಏನೋ ಬ್ಯಾಟ್ರಿ ಪ್ಯಾಕ್ ಜೊತೆ ಸಿಗುವಂತದ್ದು. ಇದನ್ನ ಚಾರ್ಜ್ ಮಾಡೋದಕ್ಕೆ ಟೈಮ್ ಏನ್ ತಗೊಳುತ್ತೆ ಸರ್? ಇದು ಆಲ್ಮೋಸ್ಟ್ 3-4 ಅವರ್ ಚಾರ್ಜ್ ಆಗುತ್ತೆ. ಅಗೇನ್ ನೀವು ನೋಡಬಹುದು, ಇದು ನಮ್ದು ಚಾರ್ಜರ್. ಓಕೆ,
ಈ ಒಂದು ಚಾರ್ಜರ್ ಬಂದ್ಬಿಟ್ಟು ಕಂಪ್ಲೀಟ್ ಕ್ಯಾನ್ ಬೇಸ್ಡ್. ಇವಾಗ ಬಂದ್ಬಿಟ್ಟು ಆಸ್ ಪರ್ ಗೌರ್ಮೆಂಟ್ ರೂಲ್ ಬಂದ್ಬಿಟ್ಟು ಈ ಒಂದು ಕ್ಯಾನ್ ಬೇಸ್ಡ್ ಚಾರ್ಜರ್ ನ ಯೂಸ್ ಮಾಡಬೇಕು. ಏನಕ್ಕೆ ಅಂತ ಅಂದ್ರೆ, ಸೊ ಈಗ ಮನೆಯಲ್ಲಿ ಏನಾಗುತ್ತೆ, ಕೆಲವೊಂದ್ಸರಿ ಚಾರ್ಜ್ ಹಾಕಿದಾಗ ಫೈರ್ ಆಗೋ ಇನ್ಸಿಡೆಂಟ್ ಗಳಿರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಸೇಫ್ಟಿಗೋಸ್ಕರನೇ ಕಂಪ್ಲೀಟ್ ಅಪ್ಗ್ರೇಡ್ ಆಗಿರೋ ಒಂದು ಚಾರ್ಜರ್ ಅಂತ ಹೇಳ್ಬೋದು. ಯಾಕೆಂದ್ರೆ ನಾರ್ಮಲ್ ಈಗ ಮಾರ್ಕೆಟ್ ಅಲ್ಲಿ ಸಿಗುವಂತದ್ದು 4-5 ಸಾವಿರ ರೂಪಾಯಿ ಇರುತ್ತೆ ಚಾರ್ಜರ್, ಇದು ಬಂದ್ಬಿಟ್ಟು 10,000 ರೂಪಾಯಿ ಇರುತ್ತೆ, ಫುಲ್ ಸೇಫ್ಟಿ ಇರುತ್ತೆ. ಸೊ ಇದ್ರೊಳಗಡೆ ವಾಟರ್ ಹೋಗಲ್ಲ, ಕಂಪ್ಲೀಟ್ ಸೇಫ್ಟಿ ಇರುತ್ತೆ. ಓಕೆ, ಸೊ ಮತ್ತೆ ಇವನ್ ವಾಲ್ ಮೌಂಟ್ ಕೂಡ ಮಾಡ್ಕೋಬಹುದು ಈ ತರ, ಸಪೋಸ್ ಈ ತರ ಇದು ಫಿಟ್ ಮಾಡಿದ್ರೆ ಇದಾಕೊಂಡು ವಾಲ್ ಮೌಂಟ್ ಕೂಡ ಮಾಡ್ಕೋಬಹುದು. ಸೊ ಇದೆರಡು ಬಿಟ್ರೆ ಇದೆರಡು ಕೂಡ ಈಗ AS156 ಅಂತ ನ್ಯೂ ಬ್ಯಾಟರಿ ಅಂದ್ರೆ ಗವರ್ಮೆಂಟ್ ಗೈಡ್ ಲೈನ್ ಇದೆ, ಆ ಒಂದು ಗೈಡ್ ಲೈನ್ ನ ಸರ್ಟಿಫಿಕೇಶನ್ ಆಗಿರುವಂತ ಒಂದು ಎರಡು ಬ್ಯಾಟರಿ ಪ್ಯಾಕ್ ವಿತ್ ಚಾರ್ಜರ್. ವಿತ್ ಚಾರ್ಜರ್, ಹೌದು. ಸೊ ನೀವು ಆಗ್ಲೇ ಹೇಳ್ದಂಗೆ ಇದ್ರ ಎರಡು ಸೇಮ್ ಟು ಸೇಮ್, ಎರಡು ಸೇಮ್ ಟು ಸೇಮ್ ಇರುತ್ತೆ. ಸೊ ಕಂಪ್ಲೀಟ್ ಎರಡು ಕೂಡ, ಸೊ ನಮ್ಮ ಒಂದು ಡಿಕ್ಕಿಯಲ್ಲೇ ಫಿಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಯಾವ ರೀತಿ ಅಂತ ನಾನು ತೋರಿಸ್ತೇನೆ. ಎರಡು ಒಂದ್ರಲ್ಲಿ ಹಾಕ್ಬೋದಲ್ವಾ? ಎರಡು ಒಂದ್ರಲ್ಲೇ ಹಾಕ್ಬೋದು. ಬನ್ನಿ ಸರ್, ತೋರಿಸಿ ನಮ್ಗೆ ಯಾವ ರೀತಿ ಹಾಕ್ಬೋದು ಅಂತ. ಇದು ನೋಡ್ತಿರ್ಬೋದು, ಇದು ಕಂಪ್ಲೀಟ್ ಆಕ್ಚುಲಿ ಡ್ಯುಯಲ್ ಬ್ಯಾಟರಿ, ಎರಡು ಬ್ಯಾಟರಿ ಫಿಟ್ ಮಾಡಿರುವಂತ. ಓಕೆ ಓಕೆ, ನೀವು ನೋಡಿದ್ರ ಇಲ್ಲಿ. ಸೊ ಇಲ್ಲಿ ಬಂದ್ಬಿಟ್ಟು ಒಂದ್ ಬ್ಯಾಟರಿ ಆಲ್ರೆಡಿ ಫಿಕ್ಸ್ ಆಗಿರುವಂತದ್ದು, ಇನ್ನೊಂದು ಬಂದ್ಬಿಟ್ಟು ಇದು ಸ್ಟ್ಯಾಂಡ್ ಬೈ ಇರುವಂತ. ಸ್ಟ್ಯಾಂಡ್ ಬೈ, ಓಕೆ. ಸೊ ಇನ್ ಕೇಸ್ ನಿಮಗೆ ಇದ್ಲ ಇದು ಇದಾಗುತ್ತೆ ಅನ್ನೋದಾದ್ರೆ, ಈ ಒಂದು ಬ್ಯಾಟರಿನ ನೀವು ಮನೆಯಲ್ಲಿ ಎತ್ಕೋಬಹುದು, ಎತ್ಕೊಂಡು ಡಿಕ್ಕಿ ಸ್ಪೇಸ್ ನ ಯೂಸ್ ಮಾಡಬಹುದು. ಇಲ್ಲ ಡಿಕ್ಕಿ ಸ್ಪೇಸ್ ಏನಾದ್ರು ಬೇಡ ಅಂತ ಅಂತ ಅಂದ್ರೆ, ಇಲ್ಲ ಲಾಂಗ್ ಡ್ರೈವ್ ಹೋಗ್ತಾ ಇದೀವಿ ಅಂತ ಅಂದ್ರೆ, ಓಕೆ, ಈ ಒಂದು ಬ್ಯಾಟರಿನ ಸ್ಪೇರ್ ಬ್ಯಾಟರಿ ಈ ತರ ಇಟ್ಟರೆ, ಸೊ ಕಂಪ್ಲೀಟ್ ಲಾಕ್ಔಟ್ ಆಗುತ್ತೆ. ಲಾಕ್ಔಟ್ ಆಗುತ್ತೆ. ಸರ್, ಇನ್ನೊಂದು ಕ್ವಶನ್, ಬ್ಯಾಟರಿನ ನೀವು ಅಡ್ಡ ಇಟ್ಟಿದ್ದೀರಾ, ಹೌದು ಅಲ್ವಾ? ಸೊ ಅಡ್ಡ ಇಡೋದ್ರಿಂದ ಏನು ತೊಂದರೆ ಇಲ್ವಾ? ಯಾವ್ದೇ ರೀತಿ ಇಲ್ಲ, ಕಂಪ್ಲೀಟ್ ಸೇಫ್ಟಿ ಇರುತ್ತೆ. ಏನಕ್ಕೆ ಅಂದ್ರೆ ಇದು ಕಂಪ್ಲೀಟ್ ಅಲ್ಯೂಮಿನಿಯಂ ಪ್ಯಾಕ್ ಇದು. ಓಕೆ, ಸೊ ಯಾವ್ದೇ ರೀತಿ ಏನು ಮೇಲೆ ಕೆಳಗಡೆ ಏನು ಮೂವ್ಮೆಂಟ್ ಆದ್ರೂ ಕೂಡ ಇದು ಯಾವ್ದೇ ಕಾರಣಕ್ಕೂ ಯಾವ್ದೇ ಡ್ಯಾಮೇಜ್ಗಳು ಆಗಲ್ಲ, ಇದು ಡ್ಯಾಮೇಜ್ ಆಗಲ್ಲ ಅಂತ ಹೇಳ್ತೀರಾ? ಹೌದು, ಹೌದು. ಸೊ ಇದ್ರೊಳಗಡೆ ಇಲ್ಲಿ ಶೆಲ್ಸ್ ಇರುತ್ತೆ, ಅದಕ್ಕೇನು ತೊಂದರೆ ಇಲ್ಲ, ಏನು ತೊಂದರೆ ಆಗಲ್ಲ ಇದಕ್ಕೆ. ಓಕೆ ಓಕೆ, ಮೇನ್ ಕನ್ಸರ್ನ್ ಅಂದ್ರೆ ಫೈರ್ ಬರುವಂತದ್ದು ಆತರ ಇನ್ಸಿಡೆಂಟ್. ಏನಕ್ಕೆ ಅಂದ್ರೆ ಬ್ಯಾಟರಿ ಒಳಗಡೆ ಬಂದ್ಬಿಟ್ಟು ಕಂಪ್ಲೀಟ್ ಒಂದು ಏನೋ ಕೂಲಿಂಗ್ ಟೆಕ್ನಾಲಜಿ ಎಲ್ಲ ಆಲ್ರೆಡಿ ಯೂಸ್ ಮಾಡಿರುವಂತಹದ್ದು. ಯಾವ್ದೇ ರೀತಿಯಲ್ಲಿ ಏನಾದ್ರೂ ಸಪೋಸ್ ಓವರ್ ಹೀಟಿಂಗ್ ಆಯ್ತು ಅಂತ ಅಂದ್ರೆ, ಸೊ ಇಮಿಡಿಯೇಟ್ ಇಲ್ಲೊಂದು ಇದ್ಕೊಟ್ಟಿರ್ತಾರೆ, ಏನು ನಮ್ಮ ಪ್ರೆಷರ್ ಕುಕ್ಕರ್ ನೋಡಿರ್ತಾರಲ್ಲ, ಆತರ ಪ್ರೆಷರ್ ಕುಕ್ಕರ್ ಅಲ್ಲಿ ಈ ತರದ ಒಂದು ಇದಿದೆ ನೋಡಿ, ಇಲ್ಲಿ ಈ ಇದ್ಕೊಟ್ಟಿರ್ತಾರೆ, ಈ ಸೀಲ್ ಓಪನ್ ಆಗುತ್ತೆ, ಓಪನ್ ಆಗ್ಬಿಡುತ್ತೆ. ಹೌದು, ಆ ಸೀಲ್ ಓಪನ್ ಆಯ್ತು ಅಂದ್ರೆ ಯಾವ್ದೇ ಕಾರಣಕ್ಕೂ ಒಳಗಡೆ ಎಲ್ಲ ಫುಲ್ ಕಂಪ್ಲೀಟ್ ಕಂಡೀಷನ್ ಡೆಡ್ ಸಿಚುವೇಶನ್ ಹೋಗುತ್ತೆ. ಸೊ ಫುಲ್ಲಿ ಸೇಫ್ಟಿ ಅಂತ ಕೂಡ ಹೇಳ್ಬೋದು. ಸೊ 100% ಸೇಫ್ಟಿ ಹೇಳ್ತೀರ? ಎಕ್ಸಾಕ್ಟ್ಲಿ, ಹಿಂಗಾರ್ ಇಟ್ಕೊಂಡು ಹೋಗಿ ತೊಂದರೆ ಇಲ್ಲ, ತೊಂದರೆ ಇಲ್ಲ. ಹೌದು, ಡಬಲ್ ರೇಂಜ್ ಅಂತೂ ಸಿಕ್ಕೆ ಸಿಗುತ್ತೆ. ಡಬಲ್ ರೇಂಜ್ ಅಂತೂ ಸಿಕ್ಕೆ ಸಿಗುತ್ತೆ. ಎಷ್ಟು ರೇಂಜ್ ಸಿಗಬಹುದು ಸರ್? ಸೊ ಒಂದು ಬ್ಯಾಟರಿ ಎಲ್ಲ ಹೇಳಿದಂಗೆ ಆಲ್ರೆಡಿ 65-70 ಕಿಲೋಮೀಟರ್ ಎಕನಾಮಿ ಮೋಡ್ ಅಂತ ಅಂತ ಅಂದ್ರೆ, ಓಕೆ, ಆಲ್ಮೋಸ್ಟ್ ಅಲ್ಲಿ 130-140 ಕಿಲೋಮೀಟರ್. ಸೊ ಯಾವುದೇ ಟೆನ್ಷನ್ ಇಲ್ಲದಂಗೆ ರನ್ ಆಗುತ್ತೆ. ಸೊ ಆರಾಮಾಗಿ ಯೂಸ್ ಮಾಡಬಹುದು. 130-140. ಹೌದು ಸರ್. ಇದು ಟೆಸ್ಟೆಡ್ ಅಥವಾ ಆನ್ ರೋಡ್? ಇದು ಬಂದ್ಬಿಟ್ಟು ಆನ್ ರೋಡ್ ಆನ್ ಎಕನಾಮಿ ಮೋಡ್. ಆನ್ ರೋಡ್ ಆನ್ ಎಕನಾಮಿ ಮೋಡ್. ಇದರಲ್ಲಿ ಮೋಡ್ಗಳಿದೆ, ಪವರ್ ಮೋಡ್ ಮತ್ತೆ ಎಕನಾಮಿ ಮೋಡ್ ಅಂತ. ಎಕನಾಮಿ ಮೋಡ್ ಹೋದಾಗ ಅಷ್ಟು ಬರುತ್ತೆ, ಅದೇ ಪವರ್ ಮೋಡ್ ಹೋದಾಗ ಸೊ ಆಟೋಮೆಟಿಕಲ್ ಅರೌಂಡ್ ಒಂದು 20% ರೆಡ್ಯೂಸ್ ಆಗುತ್ತೆ. ರೆಡ್ಯೂಸ್ ಆಗುತ್ತೆ. ಸೊ ಯೂಸೇಜ್ ಮೇಲೆ ಅದು ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಓಕೆ, ಸೊ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಸ್ಪೆಸಿಫಿಕೇಶನ್ ತಿಳ್ಕೊಬೇಕು. ನೀವು ಯಾಕೆ ನಮಗೆ ಸ್ವಲ್ಪ ಸ್ಪೆಸಿಫಿಕೇಶನ್ ಅನ್ನು ತಿಳಿಸ್ಕೊಟ್ಬಿಡಿ ಸರ್ ನಮ್ಗೆ. ಖಂಡಿತ, ವಿತ್ ಇದ್ರ ಜೊತೆ ಗಾಡಿಗಳ ಜೊತೆ. ಓಕೆ, ಸೊ ಇದರಲ್ಲಿ ಸ್ಪೆಸಿಫಿಕೇಶನ್ ಹೇಳಬೇಕು ಅಂತ ಅಂದ್ರೆ, ಮೊದಲನೇದಾಗಿ ಸೊ ಫ್ರಂಟ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಡಿಸ್ಕ್ ಬ್ರೇಕ್ ಬರುವಂತದ್ದು, ಡಿಸ್ಕ್ ಬ್ರೇಕ್ ವಿತ್ ಕಾಂಬಿ ಬ್ರೇಕ್ ಸಿಸ್ಟಮ್ ಬರುತ್ತೆ. ವಿತ್ ಕಾಂಬಿ ಬ್ರೇಕ್ ಅಲ್ವಾ? ಕಾಂಬಿ ಬ್ರೇಕ್, ಯಾಕಂದ್ರೆ ಫ್ರಂಟ್ ಏನು ಬ್ರೇಕ್ ಹಾಕಿದ್ರೆ ರೇರ್ ಕೂಡ ವರ್ಕ್ ಆಗುತ್ತೆ, ರೇರ್ ಬ್ರೇಕ್ ಹಾಕಿದ್ರೆ ಫ್ರಂಟ್ ಕೂಡ ವರ್ಕ್ ಆಗುತ್ತೆ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಯಾವುದು 4 ಇದಕ್ಕೆ ಇದಿದೆ, ಏನು ರಿವರ್ಸ್ ಅಂಡ್ ಡ್ರಾಗ್ ಮೋಡ್ ಅಂತ ಇದೆ. ಓಕೆ, ಇದನ್ನ ಪ್ರೆಸ್ ಮಾಡಿದ್ರೆ ಆ ಒಂದು ಫೀಚರ್ ನ ನಾವು ಯೂಸ್ ಮಾಡಬಹುದು. ಪಾರ್ಕಿಂಗ್ ಅಸಿಸ್ಟೆನ್ಸ್ ಅಲ್ವಾ? ಓಕೆ ಓಕೆ, ಸೊ ಲೇಡೀಸ್ ಗೆಲ್ಲ ಪಾರ್ಕಿಂಗ್ ಅಲ್ಲಿ ತೆಗಿಲಿಕ್ಕೆ ಹಾಕ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಹೌದು, ಓಕೆ. ಸೊ ಇನ್ನ ನೆಕ್ಸ್ಟ್, ಸೊ ಇಲ್ಲಿ ನೋಡ್ತಿರ್ಬೋದು ಟೋಟಲ್ ಇಷ್ಟು ಡಿಕ್ಕಿ ಸ್ಪೇಸ್ ಸಿಗುತ್ತೆ. ಆಮೇಲೆ ಮೊಬೈಲ್ ಚಾರ್ಜ್ ಎಲ್ಲ ನೋಡ್ತಿದ್ರೆ ಇಲ್ಲಿ ಇಲ್ಲಿ ಬಂದ್ಬಿಟ್ಟು ಮೊಬೈಲ್ ಚಾರ್ಜ್ ಹಾಕ್ಬೋದು. USB ಕೊಟ್ಟಿದ್ದಾರೆ, USB ಪೋರ್ಟ್ ಇರುತ್ತೆ. ಸೊ ಇಲ್ಲಿ ಮೊಬೈಲ್ ಇಟ್ಟರೆ ಯಾವ್ದ ಕಾರಣಕ್ಕೂ ಬೀಳಲ್ಲ, ಕೆಳಗಡೆ ಹೋಗಲ್ಲ, ಇದು ಕ್ರಾಸ್ ಆಗಿ ಇದೆ ಇಟ್ಟಾಗ. ಸೊ ಸೀಟ್ ಇಲ್ಲಿ ಬಂದು ಲಾಕ್ ಆಗುತ್ತೆ. ಸರಿ, ಸೊ ಮೊಬೈಲ್ ಯಾವ್ದ ಕಾರಣಕ್ಕೂ ಎಲ್ಲೂ ಕೂಡ ಮೂವ್ಮೆಂಟ್ ಆಗಲ್ಲ. ಸೊ ಇನ್ನ ಅದು ಬಿಟ್ರೆ ನೆಕ್ಸ್ಟ್, ಇನ್ನ ಇದ್ರಲ್ಲಿ ಯಾವ್ದೇ ರೀತಿ ಏನೋ ಅಲಾರಾಮ್ ತರ ಬರಲ್ಲ. ಸೊ ಫೋನ್ ಅಲ್ಲಿ ಎಲ್ಲ ಫೀಚರ್ಡ್ ಇರೋದ್ರಿಂದ ಇದಕ್ಕೆ ನಾರ್ಮಲ್ ಕೀ ಮಾತ್ರ ಬಂದಿರುತ್ತೆ. ಸೊ ನಾರ್ಮಲ್ ಕೀನೇ, ಯಾಕೆಂದ್ರೆ ನಾರ್ಮಲ್ ನೀವು ಯಾವುದೇ ಒಂದು ಪೆಟ್ರೋಲ್ ವೆಹಿಕಲ್ ತಗೊಂಡ್ರೆ ನಾರ್ಮಲ್ ಕೀ ಫೀಚರ್ ಯಾವ ರೀತಿ ಇರುತ್ತೆ, ಸೊ ಅದೇ ತರನೇ ಇರುತ್ತೆ. ಓಕೆ ಓಕೆ. ಸೊ ಇನ್ನ ಅದು ಬಿಟ್ರೆ ನೆಕ್ಸ್ಟ್ ರೇರ್ಗೆ ಬಂದ್ರೆ ರೇರ್ ಕೂಡ ಅಷ್ಟೇ, 12-inch ಟೈರ್ ವಿತ್ ಇದು ಕೂಡ ಕಾಂಬಿ ಬ್ರೇಕ್ ಸಿಸ್ಟಮ್ ಇರುತ್ತೆ ಬ್ಯಾಕ್ ಸೈಡ್. 12-inch ಸ್ವಲ್ಪ ದೊಡ್ಡದಲ್ವಾ ಸರ್? ಹೌದು. ನೀವು ಆಕ್ಚುಲಿ 12-inch ಅಲ್ಲಿ ಇದು ಸ್ವಲ್ಪ ಈ ಸೂಪರ್ ವೆಹಿಕಲ್ ಬರುತ್ತಲ್ಲ, ಆ ಟೈರ್ ಯೂಸ್ ಮಾಡಿರ್ತಾರೆ ಇದಕ್ಕೆ. ಎಸ್, ಕರೆಕ್ಟ್. ಮತ್ತೆ ಇದು 1500 ವ್ಯಾಟ್ ಮೋಟರ್ ಬರುತ್ತೆ. 1500 ವ್ಯಾಟ್ ಮೋಟರ್ ಬರುತ್ತೆ. ಏನ್ ಸ್ಪೀಡ್ ಇರುತ್ತೆ ಸರ್? 1500 65 ಟಾಪ್ ಸ್ಪೀಡ್ ಬರುತ್ತೆ ಇದು. 65 ಟಾಪ್ ಸ್ಪೀಡ್ ಬರುತ್ತೆ. ಓಕೆ ಓಕೆ ಓಕೆ. ವಿತ್ ರಿಜಿಸ್ಟ್ರೇಷನ್ ಅಲ್ವಾ ಇದು? 100% ವಿತ್ ರಿಜಿಸ್ಟ್ರೇಷನ್ ಗಾಡಿ ಇರೋದು. ಓಕೆ 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 ಓಕೆ. ಸೊ ಮತ್ತೆ ನಿಮಗೆ ಬ್ಯಾಕ್ ಸೈಡ್ ಸ್ಟೈಲ್ ತಗೊಂಡ್ರೆ ಆಲ್ಮೋಸ್ಟ್ ಅಲ್ಲಿ ಒಂಡ್ ಆಕ್ಟಿವ್ ಫೀಲ್ ನೀವು ನೋಡ್ತಿರ್ಬೋದು. ಎಸ್, ಕರೆಕ್ಟ್. ಇದು ಸ್ಟೀಲ್ ಅಲ್ವಾ ಇದು? ಇಲ್ಲ, ಮೆಟಲ್.
ಇಷ್ಟು ಫೀಚರ್ ಇರುವಂತಹದ್ದು. ಇನ್ನ ಇದು ಬಿಟ್ಟರೆ ನೆಕ್ಸ್ಟ್ ಇದಕ್ಕೆ ಆಕ್ಸೆಸರೀಸ್ ಅಂತ ಯೋಚನೆ ಮಾಡ್ತಾ ಇರಬಹುದು. ಈಗ ಯಾರೆಲ್ಲ ಸಪೋಸ್ ಆಕ್ಸೆಸರೀಸ್ ಇಲ್ಲ ಅಂತಂದ್ರೆ ನಮ್ಮ ಹತ್ರ ಆಕ್ಸೆಸರೀಸ್ ಆಲ್ರೆಡಿ ಇದೆ. ಏನೇನ್ ಆಕ್ಸೆಸರೀಸ್? ಸೊ ಆಕ್ಸೆಸರೀಸ್ ಬಂದು ಒಂದು ಕ್ರಾಶ್ ಗಾರ್ಡ್, ಸ್ಟೀಲ್ ಗಾರ್ಡ್ ಬರುತ್ತೆ, ಕಂಪ್ಲೀಟ್ ಕವರ್ಡ್ ಸ್ಟೀಲ್ ಗಾರ್ಡ್ ಬರುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಸೆಂಟ್ರಲ್ ಮ್ಯಾಟ್ ಈಗ ಆಲ್ರೆಡಿ ಬಂದಿದೆ. ಇನಿಷಿಯಲ್ ತಗೊಂಡ್ರಿಗೆ ಮ್ಯಾಟ್ ಇರಲಿಲ್ಲ, ಸೊ ಈಗ ಮ್ಯಾಟ್ ಕೂಡ ಬಂದಿದೆ. ಅದ್ರ ಜೊತೆ ಸೀಟ್ ಕವರ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಲೇಡೀಸ್ ಫುಟ್ ರೆಸ್ಟ್ ಬರುತ್ತೆ. ಲೇಡೀಸ್ ಫುಟ್ ರೆಸ್ಟ್ ಬರುತ್ತೆ. ಸೊ ಇಲ್ಲಿ ಲೇಡೀಸ್ ಫುಟ್ ರೆಸ್ಟ್ ಬರುತ್ತೆ, ಇದು ನಾರ್ಮಲ್ ಫುಟ್ ರೆಸ್ಟ್ ಇರುತ್ತೆ. ಸೊ ಇನ್ನೊಂದು ಲೇಡೀಸ್ ಫುಟ್ ರೆಸ್ಟ್ ಬರುತ್ತೆ ಈಗ. ಸೊ ಇಷ್ಟು ಕೂಡ ಆಕ್ಸೆಸರೀಸ್ ಅಲ್ಲಿ ಸಿಗುವಂತಹದ್ದು. ಆಕ್ಸೆಸರೀಸ್ ಸಿಗುವಂತದ್ದು. ಅಂಡ್ ಇದು ಲಿಮಿಟೆಡ್ ಎಡಿಷನ್ ಅಂತ ಬರ್ತದೆ. ಹೌದು, ಇದು ಸ್ಪೆಷಲ್ ಆಗಿ ಇವಾಗ ಬಂದಿರುವಂತಹದ್ದು. ಸೊ ಲಿಮಿಟೆಡ್ ಎಡಿಷನ್. ಈ ಲಿಮಿಟೆಡ್ ಎಡಿಷನ್ ಗೆ ಆಕ್ಚುಲಿ ಆಗಿ ಡ್ಯುಯಲ್ ಬ್ಯಾಟರಿ ಪ್ಯಾಕ್ ಆಪ್ಷನ್ ಇರುವಂತ ಆಪ್ಷನ್ ಇರುವಂತದ್ದು. ಓನ್ಲಿ ಲಿಮಿಟೆಡ್ ಎಡಿಷನ್. ಓನ್ಲಿ ಲಿಮಿಟೆಡ್ ಎಡಿಷನ್. ಓಕೆ, ಇದನ್ನ ಗಮನದಲ್ಲಿ ಇಟ್ಕೋಬೇಕು ವೀಕ್ಷಕರೇ. ಓನ್ಲಿ ಲಿಮಿಟೆಡ್ ಎಡಿಷನ್ ಗೆ ಮಾತ್ರ. ಏನೇನು ಕಲರ್ ಸಿಗ್ತಾ ಇದೆ ನಮಗೆ? ಇದು ಬಂದು ವೈಟ್, ರೆಡ್, ಬ್ಲಾಕ್, ಗ್ರೇ ಅಂಡ್ ಸಿಲ್ವರ್. ಸೊ ಟೋಟಲ್ 5 ಕಲರ್ಸ್ ಅಲ್ಲಿ ಸಿಗುತ್ತೆ. ಟೋಟಲಿ 5 ಕಲರ್ಸ್ ಅಲ್ಲಿ ಸಿಗುತ್ತೆ. 5 ಕಲರ್ಸ್, 4 ಕಲರ್ ಇಲ್ಲೇನೆ ಇದೆ. ಹೌದು, ಬಟ್ ಇನ್ನ ಬ್ಲಾಕ್ ಕಲರ್ ಒಂದು ಅವೈಲೇಬಲ್ ಇದೆ. ಬ್ಲಾಕ್ ಕಲರ್ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ. ನಮ್ಮ ಒಂದು ಸೌತ್ ಅಲ್ಲಿ ಜಾಸ್ತಿ ಬಂದ್ಬಿಟ್ಟು ವೈಟ್ ಇಲ್ಲ ರೆಡ್ ಇಲ್ಲ ಗ್ರೇ, ಮೂರನ್ನ ಜಾಸ್ತಿ ಚೂಸ್ ಮಾಡ್ತಾರೆ. ಓಕೆ, ಸೊ ಅದೇ ತರ ಆ ಒಂದು ಟ್ರೆಂಡ್ ಮೇಲೆ ನಾವು ಅದನ್ನೇ ಜಾಸ್ತಿ ಸ್ಟಾಕ್ ಇಟ್ಟಿರ್ತೀವಿ. ಜಾಸ್ತಿ ಸ್ಟಾಕ್. ಸೊ ಬ್ಲಾಕ್ ಬೇಕು ಅಂತಂದ್ರೆ ಅಗೇನ್ ಅದನ್ನ ಅವರು ದೇ ಹ್ಯಾವ್ ಟು ಏನೋ ಮುಂಚೆನೆ ಬುಕ್ ಮಾಡಬೇಕು. ಆನ್ ಡಿಮ್ಯಾಂಡ್ ಓನ್ಲಿ ನಾವು ಅದನ್ನ ಅರೇಂಜ್ ಮಾಡುವಂತ ಅರೇಂಜ್ ಮಾಡುವಂತದ್ದು. ಓಕೆ, ಸೂಪರ್. ಸರಿ, ಇವಾಗ ಒಂದು ಆಫರ್ ಬಗ್ಗೆ ಹೇಳಿದ್ರೆ ಅವಾಗಲೇ ಆಫರ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ, ಏನೇನು ಆಫರ್ ಸಿಗ್ತದೆ ಅಂತ. ಸೊ ಇವಾಗ ನೀವು ಆಲ್ರೆಡಿ ನಾವು ಇಲ್ಲಿವರೆಗೂ ಕೂಡ ಪ್ರೈಸ್ ಬಗ್ಗೆ ನಾವು ಇದು ಮಾಡಿದ್ವಿ. ಓಕೆ, ಸೊ ಪ್ರೈಸ್ ಬಗ್ಗೆ ಏನು ಅಂತ ಅಂತಂದ್ರೆ ಹೇಳೋದಾದ್ರೆ ಮೈನ್ 120,000 ರೂಪಾಯಿ ಆನ್ ರೋಡ್ ಕಾಸ್ಟ್ ಆಗುತ್ತೆ. ಅಂದ್ರೆ 114,000 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್ ಆಗುತ್ತೆ, 120,000 ರೂಪಾಯಿ ಆನ್ ರೋಡ್ ಕಾಸ್ಟ್ ಆಗುತ್ತೆ. ಇದ್ರ ಜೊತೆಗೆ ನಿಮಗೆ ಸ್ಮಾರ್ಟ್ ವಾಚ್, ವಿಚ್ ಈಸ್ 10,000 ರೂಪಾಯಿ ವರ್ತ್ ಆಫ್ ಸ್ಮಾರ್ಟ್ ವಾಚ್ ಸಿಗುತ್ತೆ. ಓಕೆ, ಅದ್ರ ಜೊತೆಗೆ ಬಂದ್ಬಿಟ್ಟು ಒಂದು ಏರ್ಪಾಡ್, ಅಂದ್ರೆ ಏನು ಬ್ಲೂಟೂತ್ ಏರ್ಪಾಡ್ ಯೂಸ್ ಮಾಡ್ತಾ ಇರ್ತಾರ, ದಟ್ ಇಸ್ ಸ್ಯಾಮ್ಸಂಗ್ ಬ್ರ್ಯಾಂಡ್ ಅದು. ಸೊ ಅದು ಆಲ್ಮೋಸ್ಟ್ 16,000 ರೂಪೀಸ್ ವರ್ಗೂ ಆಗುತ್ತೆ. ಬಟ್ ನಮಗೆ ಬಲ್ಕಲ್ ತೊಗೊಳ್ತಾರದ್ರಿಂದ ಸ್ವಲ್ಪ ಕಡಿಮೆ ಪ್ರೈಸ್ ಸಿಗ್ತಾ ಇದೆ. ಅದ್ರ ಜೊತೆಗೆ ಒಂದು ಮಿಕ್ಸಿ. ಓಕೆ, ಸೊ ಪ್ರತಿಯೊಬ್ರು ಕೂಡ ಯಾರೆಲ್ಲ ಏನೋ ಎಂಟಿ ಪ್ರೀತಿಸ್ತಾರೋ ಅದನ್ನ ಅವರು ಮಿಕ್ಸಿ ಅಂತ ಯೂಸ್ ಮಾಡ್ಲೇಬೇಕು. ಸೊ ಮಿಕ್ಸಿ ಸಿಗುತ್ತೆ. ಈ ಒಂದು ಮೂರು ಪ್ರಾಡಕ್ಟ್ ಇಂದ ಆಲ್ಮೋಸ್ಟ್ ಆಲ್ ಬಂದ್ಬಿಟ್ಟು 22,000 ರೂಪಾಯಿ ಕಾಸ್ಟ್ ಆಗುತ್ತೆ. 22,000 ರೂಪಾಯಿ ಕಾಸ್ಟ್ ಆಗುತ್ತೆ. ಈ 22,000 ರೂಪಾಯಿ ಬಂದ್ಬಿಟ್ಟು ನಮ್ಮ ಶೋರೂಮ್ ಕಡೆಯಿಂದ ಮಾತ್ರ ಕೊಡ್ತಾ ಇರೋದು. ಅದು ಆಕ್ಸೆಸರೀಸ್ ತಗೊಂಡ್ರೆ ಮಾತ್ರ ಈ ಒಂದು ಕಂಪ್ಲೀಟ್ ಕಿಟ್ ಏನಿದೆ ಅದು ಕಂಪ್ಲೀಟ್ ಫ್ರೀ ಆಗಿ ಸಿಗುತ್ತೆ. ಯಾವ ರೀತಿ 1 ರೂಪಾಯಿ ಕೊಡುವಾಗಿಲ್ಲ. ಓಕೆ, ಸೊ ಗಾಡಿ ತಗೊಂಬೇಕು, ಆಕ್ಸೆಸರೀಸ್ ತಗೋಬೇಕು. ಆಕ್ಸೆಸರೀಸ್ ತಗೋಬೇಕು. ಆಕ್ಸೆಸರೀಸ್ ನ ತಗೊಂಡ್ರೆ ಅವರಿಗೆ 22,000 ರೂಪಾಯಿ ಇದು ಸಿಗುತ್ತೆ. ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ವೆಹಿಕಲ್ ಕಾಸ್ಟ್ ಅವ್ರು ಕಂಪೇರ್ ಮಾಡಿದ್ರೆ 120,000 ರೂಪಾಯಿ ಅಂದ್ರೆ 98,000 ರೂಪಾಯಿಗೆ ಅವರಿಗೆ ಈ ಒಂದು ಇನ್ಫಿನಿಟಿ ಲಿಮಿಟೆಡ್ ಎಡಿಷನ್ ವಿತ್ ಡಬಲ್ ಬ್ಯಾಟರಿ ಪ್ಯಾಕ್ ಅವ್ರಿಗೆ ಸಿಗುತ್ತೆ. ಸಿಗದಂಗ ಆಗ್ತಾ ಇದೆ, ಜೊತೆಲಿ 2 ಬ್ಯಾಟರಿ ಬೇರೆ ಬರ್ತಾ ಇದೆ. ಅದು ಕೂಡ ಒಂದು ಬೆನಿಫಿಟ್ ಅಂತಾನೆ ಹೇಳಬಹುದು. ಕಂಪ್ಲೀಟ್ಲಿ ಬೆನಿಫಿಟ್. ಈಗ ಎಲ್ಲರೂ ಕೂಡ ಯೂಸ್ ಮಾಡೇ ಮಾಡಿ, ಈಗಂತೂ ಎಲ್ಲ ಸ್ಮಾರ್ಟ್ ವಾಚ್ ವಿತ್ ಮೊಬೈಲ್ ಕನೆಕ್ಟಿವಿಟಿ ಎಲ್ಲ ನೋಡೇ ನೋಡ್ತಾರೆ. ಹೌದು, ಹೌದು, ಕರೆಕ್ಟ್. ಬೇಕೇ ಬೇಕು. ಇನ್ನ ಏನೋ ಸಪೋಸ್ ಹ್ಯಾಂಡ್ ಫ್ರೀ ಎಲ್ಲ ಬೇಕು ಅಂತಾರೆ, ಇವಾಗ ಏನೋ ಬ್ಲೂಟೂತ್ ಏರ್ಪಾಡ್ ಯೂಸ್ ಮಾಡ್ತಾರೆ. ಯೂಸ್ ಮಾಡೋದ್ ಮಾಡ್ತಾರೆ, ಅಟ್ಲೀಸ್ಟ್ ಬ್ರಾಂಡೆಡ್ ಯೂಸ್ ಮಾಡಿ ಅಂತ ಮಾಡ್ತಾ ಇದೀವಿ ಆಫರ್. ಸರಿ, ಸರಿ, ಸರಿ. ಓಕೆ, ಅದ್ರ ಜೊತೆಗೆ ಬಂದ್ಬಿಟ್ಟು ಅಗೇನ್ ಮನೆಯಲ್ಲಂತೂ ಅಟ್ಲೀಸ್ಟ್ ಏನೋ ಎಲ್ಲಿ ಬೆಳಗ್ಗೆ ದಿನ ಬೆಳಗ್ಗೆ ಆದ್ರೆ ಆಲ್ಮೋಸ್ಟ್ ಅಲ್ಲಿ ಮಿಕ್ಸಿ ಅಂತ ಬೇಕೇ ಬೇಕು ಸರ್. ಹೌದು, ಸೊ ಎಲ್ಲಾನು ಪ್ರೊವೈಡ್ ಮಾಡ್ತಾ ಇದ್ದೀರಾ? ಎಲ್ಲಾನು ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಯಾರೆಲ್ಲ ಬೇಕು, ಸೊ ಈ ಒಂದು ಲಿಮಿಟೆಡ್ ಟೈಮ್ ಅಲ್ಲಿ ಬಂದ್ಬಿಟ್ಟು ಬುಕ್ ಮಾಡ್ಕೊಳ್ಳಿ. ಸೊ ರಿಸರ್ವ್ ಮಾಡ್ಕೊಳ್ಳಿ ದಯವಿಟ್ಟು. ಸೊ ಆದಷ್ಟು ಬೇಗನೆ ನೀವು ಕೂಡ ಡೆಲಿವರಿ ತಗೋಬಹುದು. ಸೊ ಏನು ಗಿಫ್ಟ್ ಕೊಡ್ತಾ ಇದೀರಲ್ವಾ, ಸೊ ಅದಕ್ಕೂ ಕೂಡ ವಾರಂಟಿ ಎಲ್ಲ ಇರುತ್ತೆ ಸರ್? ಕಂಪ್ಲೀಟ್ಲಿ ಮ್ಯಾನುಫ್ಯಾಕ್ಚರ್ ವಾರಂಟಿ, ಕಂಪ್ಲೀಟ್ ಮ್ಯಾನುಫ್ಯಾಕ್ಚರ್ ವಾರಂಟಿ ಇದ್ದೇ ಇರುತ್ತೆ. ಸ್ಯಾಮ್ಸಂಗ್ ಆದ್ರೆ ಸ್ಯಾಮ್ಸಂಗ್, ಯಾವ ಕಂಪನಿ ಆಯ್ತು ಆ ಕಂಪನಿ ಕೊಟ್ಟೆ ಕೊಡ್ತೀರಾ ಅಂತ ಹೇಳ್ತೀರಾ ಅಲ್ವಾ? ಸರಿ ಸರ್, ಇವಾಗ ಫೈನಲ್ ಆಗಿ ರೇಟು ಲೋನ್ ಬಗ್ಗೆ ಮಾತಾಡೋ ವಿಚಾರ, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಬಿಡೋಣ ಇವಾಗ. ಓಕೆ, ಫೈನ್. ಓಕೆ ಸರ್. ಸರಿ, ಇವಾಗ ಗಾಡಿ ಬಗ್ಗೆ ತಿಳ್ಕೊಂಡ್ವಿ, ಆಫರ್ ಬಗ್ಗೆ ತಿಳ್ಕೊಂಡ್ವಿ, ಮೇನ್ ಆಗಿ ಡ್ಯುಯಲ್ ಬ್ಯಾಟ್ರಿ ಬಗ್ಗೆ ತಿಳ್ಕೊಂಡ್ವಿ. ಸೊ ಇವಾಗ ಫೈನಲ್ ಆಗಿ ಬರುವಂಥದ್ದು ಪ್ರೈಸ್. ಎಲ್ಲ ಕಾಯ್ತಾ ಇದ್ದಾರೆ, ಪ್ರೈಸ್ ಏನು ಕೊಟ್ ಮಾಡಿದ್ರೆ ಹೇಳಿದ್ರಿ ನೀವು, ಡೌನ್ ಆಗಿದೆ ಅಂತ. ಹೆಂಗ್ ಡೌನ್ ಆಗಿದೆ, ಎಷ್ಟು ಡೌನ್ ಆಗಿದೆ ತಿಳಿಸ್ಕೊಡಿ ಸರ್ ನಮಗೆ. ಸೊ ಮೊದಲದಾಗಿ ಇವಾಗ ಪ್ರೆಸೆಂಟ್ ಅಂದ್ರೆ ಇದನ್ನ ಮುಂಚೆ ಇದ್ದಿದ್ದ ಪ್ರೈಸ್ ಬಂದ್ಬಿಟ್ಟು ಆಕ್ಚುಲ್ ಆಗಿ ತುಂಬಾ ಕಷ್ಟವಾಗಿ ಆಲ್ರೆಡಿ ಕೊಟ್ಟಿದ್ದೀವಿ. ಅದೇ ಪ್ರೈಸಲ್ಲಿ ವಿತ್ ಡ್ಯುಯಲ್ ಬ್ಯಾಟ್ರಿ ಪ್ಯಾಕ್ ಬಂದ್ಬಿಟ್ಟು 137,000 ರೂಪಾಯಿ ಕಾಸ್ಟ್ ಆಗ್ತಿತ್ತು ಮುಂಚೆ. ಓಕೆ, ಓಕೆ, ಅದೇ 137,000 ರೂಪಾಯಿ ಇವಾಗ ವಿತ್ ಸೇಮ್ ಅದೇ ಡ್ಯುಯಲ್ ಬ್ಯಾಟರಿ ಪ್ಯಾಕ್ ಜೊತೆಗೆ 120,000 ರೂಪಾಯಿ ಆನ್ ರೋಡ್ ಗೆ ಸಿಗ್ತಾ ಇರುವಂತಹದ್ದು. 17,000 ಡಿಸ್ಕೌಂಟ್, 17,000 ಫುಲ್ ಕಂಪ್ಲೀಟ್ ಪ್ರೈಸ್ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಆಶ್ಚರ್ಯ ಸರ್ ಇದೆ. ಆಕ್ಚುಲಿ ಎಲ್ಲಾದ್ರೂ ಬೆಲೆ ಜಾಸ್ತಿ ಆಗ್ತಾ ಇದೆ, ನಿಮ್ದು ಮಾತ್ರ ಬೆಲೆ ಕಮ್ಮಿ ಮಾಡ್ತಾ ಇದ್ರ ಅಂತ ಹೇಳ್ಬೋದು. ಓಕೆ, ಅಂಡ್ ಆಕ್ಸೆಸರೀಸ್ ಅನ್ನ ಆಡ್ ಮಾಡ್ಕೊಬೇಕು, ಅವಾಗ ಎಷ್ಟಾಗುತ್ತೆ ಸರ್ ನಮಗೆ? ಆಕ್ಸೆಸರೀಸ್ ತಗೊಂಡ್ರೆ ಆಲ್ಮೋಸ್ಟ್ 126,200 ರೂಪಾಯಿ ಕಾಸ್ಟ್ ಆಗುತ್ತೆ. ಓಕೆ, ಸೊ ಅದನ್ನ ಅವ್ರು ತಗೊಂಡ್ರೆ ಅಗೇನ್ 22,000 ಅಡಿಷನಲ್ ಫ್ರೀ ಗಿಫ್ಟ್ ಅವರಿಗೆ ಸಿಗುವಂತದ್ದು. ವೀಕ್ಷಕರೇ, ಇಲ್ಲಿ ಆಕ್ಚುಲಿ ನಿಮಗೆ ಬೆನಿಫಿಟ್ ಮೇಲೆ ಬೆನಿಫಿಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದೇದಾಗಿ 6,000 ರೂಪಾಯಿ ಆಕ್ಸೆಸರೀಸ್ ತಗೊಂಡ್ರೆ 20,000 ರೂಪಾಯಿ ಗಿಫ್ಟ್ ಸಿಗ್ತಾ ಇದೆ. ಅಂಡ್ ಸರ್ ಅವಾಗಲೇ ಹೇಳಿದ್ರು ಮೊರೆ, 55,000 ಒಂದೊಂದು ಬ್ಯಾಟ್ರೀಸ್ ಆಗುತ್ತೆ. ಸೊ ಅದನ್ನ ಆಡ್ ಮಾಡಿದ್ರೆ ನಿಮ್ಗೆ 1,00,000 ಚಿಲ್ಲರೆ ಬ್ಯಾಟ್ರಿಗೆ ಬಂದ್ಬಿಡ್ತು ಅಲ್ವಾ? ಸೊ ಗಾಡಿಗೆ ನೀವೇನು ಪೇ ಮಾಡಿ
ಹ್ಯೂಜ್, ನಿಜವಾಗ್ಲೂ ಹ್ಯೂಜ್ ಅಡ್ವಾಂಟೇಜ್, ಹ್ಯೂಜ್ ಆಫರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇನ್ ಆಗಿ ಆಫರ್ ಇರುವಂಥದ್ದು ಮೇ ಎಂಡ್ ವರೆಗೆ, ಓಕೆ, ಮೇ 31st ವರೆಗೆ ಅಂತ ಹೇಳ್ಬೋದು. ಅದ್ರ ಮೇಲೆ ಈ ಆಫರ್ಸ್ ಇರೋದಿಲ್ಲ, ಆಫರ್ ಚೇಂಜ್ ಆಗಿರ್ಬೋದು ಅಥವಾ ಬೆಲೆಗಳು ಕೂಡ ಚೇಂಜ್ ಆಗಿರುತ್ತೆ. ದಯವಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಯಾಕಂತಂದ್ರೆ ತುಂಬ ಜನ ಆಮೇಲೆ ವಿಡಿಯೋ ನೋಡ್ತಿರ್ತೀರ, ಆವಾಗಲೂ ಕೂಡ ನೀವು ವಿಚಾರಣೆ ಮಾಡುವಂಥದ್ದು. ಸರ್, ಇವಾಗ ತುಂಬ ಜನರಿಗೆ ಇಷ್ಟೊಂದು ಅಮೌಂಟ್ ಒಂದೇ ಸತಿ ಪೇ ಮಾಡೋಕ್ಕಾಗೋದಿಲ್ಲ, ಲೋನ್ ಆಪ್ಷನ್ಸ್ ಏನಾದರೂ ಖಂಡಿತ ಹೌದು. ಸೊ ಆಲ್ರೆಡಿ ನಮ್ಮ ಹತ್ರ ಆಕ್ಸಿಸ್ ಬ್ಯಾಂಕ್ ಇದೆ, ಆಮೇಲೆ ICICI ಬ್ಯಾಂಕ್ ಇದೆ, ಕ್ರೆಡಿಟ್ ವಿಸ್ ಕ್ಯಾಪಿಟಲ್ ಇದೆ, ಶ್ರೀರಾಮ್ ಫೈನಾನ್ಸ್ ಇದೆ, ತುಂಬಾ ಲೋನ್ ಆಪ್ಷನ್ಸ್ ಕೂಡ ಇದೆ. ಆಲ್ಮೋಸ್ಟ್ ಅಲ್ಲಿ ಒಂದು 22-25 ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಅಲ್ಲಿ. ಸೊ ಈ ಒಂದು ಇನ್ಫಿನಿಟಿನ ನೀವು ನಿಮ್ಮನೆಗೆ ಕಂಪ್ಲೀಟ್ ಆಗಿ ಕ್ಯಾರಿ ಮಾಡಬಹುದು. ಕೇವಲ 25,000, ಕೇವಲ 25,000. ಬನ್ನಿ 25,000 ಕೊಡಿ, ತಗೊಂಡೋಗಿ, ಜೊತೆಲಿ ಗಿಫ್ಟ್ ಎಲ್ಲ ತಗೊಂಡೋಗಿ, ಎಲ್ಲ ಫುಲ್ ಎರಡು ಬ್ಯಾಟ್ರಿನೂ ತಗೊಂಡೋಗಿ, ಎಲ್ಲ ಎರಡು ಬ್ಯಾಟ್ರಿ ಅಲ್ವಾ. 25,000 ತಗೋಬನ್ನಿ, ನೀವು ಇಲ್ಲಿ ಹ್ಯೂಜ್ ಆಗಿ ಲಕ್ಷಾಂತರ ಬೆಲೆ ಬಾಳುವ ವಸ್ತುಗಳನ್ನ ತಗೊಂಡೋಗಬಹುದು. ಸೊ ಯೂಶುವಲಿ ಲೋನ್ ಹೋಗ್ಬೇಕು ಅಂತಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಅವ್ರಿಗೆ? ಆಲ್ಮೋಸ್ಟ್ 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಇರಬೇಕಾಗುತ್ತೆ, ಆಮೇಲೆ ಸಿಬಿಲ್ ಅಟ್ಲೀಸ್ಟ್ ಒಂದು 650-700 ಸಿಬಿಲ್ ಇರಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಅವ್ರ KYC ಡಾಕ್ಯುಮೆಂಟ್, ಇಷ್ಟಿದ್ರೆ ಸಿಂಪಲ್ ಡಾಕ್ಯುಮೆಂಟೇಷನ್, ಇಷ್ಟು ಕೊಟ್ಟರೆ ಸಾಕು, ಏನು ಅಟ್ಲೀಸ್ಟ್ ಮ್ಯಾಕ್ಸಿಮಮ್ 1-2 ಅವರ್ ಅಲ್ಲಿ ಅವ್ರಿಗೆ ಅಪ್ರೂವಲ್ ಸಿಗುತ್ತೆ. 1-2 ಅವರ್ ಅಲ್ಲಿ ಡೇಸ್ ಅಲ್ಲ, ತಾನೆ ಡೇಸ್ ಅಲ್ಲ, ಅವರ್ ಅವರಲ್ಲಿ ಅಪ್ರೂವಲ್ ಸಿಗುತ್ತೆ. ಸೊ ಈಸಿಯಾಗಿ ಅವರು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಅಂತಂದ್ರೆ ಸೊ ಅವ್ರ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಬಿಟ್ಟು, ಸೊ ಅವ್ರು ಬುಕ್ ಮಾಡಿಬಿಟ್ಟು ಹೋಗ್ಬೋದು. ಸೊ ನಮ್ಮವ್ರು ಚೆಕ್ ಮಾಡಿಬಿಟ್ಟು ಸೊ ಬ್ಯಾಕ್ ಎಂಡಲ್ಲಿ ಕನ್ಫರ್ಮ್ ಮಾಡಿ ಹೇಳ್ತಾರೆ. ಆಮೇಲೆ ಸೊ ಅವ್ರು ಬ್ಯಾಲೆನ್ಸನ್ನ ಲೋನ್ ಅಂತ ಅಂದರೆ ಲೋನ್ ಪ್ರೋಸೆಸ್ ಆಗುತ್ತೆ, ಇನ್ನು ಡಿಫ್ರೆನ್ಸನ್ನು ಡ್ಯೂರಿಂಗ್ ಡೆಲಿವರಿ ಅವರು ಪೇ ಮಾಡಿಬಿಟ್ಟು ವೆಹಿಕಲ್ನ ಡೆಲಿವರಿ ತೊಗೋಬೋದು. ಆ್ಯಂಡ್ ಈ ಗಿಫ್ಟ್ಸ್ ಇದೆ, ಈ ಬ್ಯಾಟ್ರಿಗಳೆಲ್ಲ ಇದೆ, ಇದು ಇಮಿಡಿಯೇಟ್ಲಿ ಪರ್ಚೇಸ್ ಮಾಡಿದ ಮೇಲೆ ಕೊಡ್ತೀರಾ ಅಥವಾ ಅದಕ್ಕೂ ಕಾಯ್ಬೇಕಾ? ಇಲ್ಲ, ಇನ್ಸ್ಟೆಂಟ್ಲಿ ಇಮಿಡಿಯೇಟ್ಲಿ ಸಿಗುವಂತ ಅವತ್ತೆ ಎಲ್ಲ ತಗೊಂಡೋಗ್ಬೋದು, ಎಲ್ಲ ತಗೊಂಡೋಗ್ಬೋದು. ಜೊತೆಲಿ ಯಾರನ್ನ ಕರ್ಕೊಂಬನ್ನಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಷ್ಟೊಂದು ಗಿಫ್ಟ್ಸ್ಗಳನ್ನ ನೀವು ಹಂಗೆ ತಗೊಂಡೋಗಕ್ಕೆ ಆಗೋದಿಲ್ಲ, ಎಲ್ಲದನ್ನು ಹಂಗೆ ಕ್ಯಾರಿ ಮಾಡ್ಕೊಂಡು ಹೋಗ್ಬಿಡ್ಬೋದು. ಜೊತೆಲಿ ಡಾಕ್ಯುಮೆಂಟೇಷನ್ ಅನ್ನ ಕರೆಕ್ಟ್ ಆಗಿ ತಗೊಂಬಂತಂದ್ರೆ ಸರ್ ಹೇಳ್ದಂಗೆ 2 ಅವರ್ ಅಲ್ಲಿ, ಕೇವಲ 2 ಅವರ್ ಅಲ್ಲಿ ನಿಮ್ದು ಅಪ್ರೂವಲ್ ಆಗುತ್ತೆ. ಇವತ್ತು ಬೆಳಗ್ಗೆ ಬಂದು ಇವತ್ತೇ ತಗೊಂಡೋಗ್ಬೋದು. ಸರ್, ಸ್ಟಾಕ್ ಇದೆಯಾ? ಇವತ್ತು ಬಂದು ಇವತ್ತೇ ತಗೊಂಡೋಗಬೇಕು, ಆದಷ್ಟು ಸ್ಟಾಕ್ ಇದೆ. ಇನ್ ಕೇಸ್ ಸಮ್ ಟೈಮ್ ಇಲ್ಲ ಬೇಕು ಅಂತ ಅಂದ್ರೆ ಮ್ಯಾಕ್ಸಿಮಮ್ ಒಂದು 7-8 ಡೇಸ್ ಅಲ್ಲಿ ಅವರಿಗೆ ಸಿಗುತ್ತೆ. 7-8 ಡೇಸ್ ಮ್ಯಾಕ್ಸಿಮಮ್, ಬಟ್ ಸದ್ಯಕ್ಕಿದೆ. ಹೌದು, ಬಟ್ ಏನಂದ್ರೆ ಅವರು ಈ ಮಂತ್ ಎಂಡ್ ಅಲ್ಲಿ ಅವರು ಬುಕ್ ಮಾಡಿ, ಸೊ ಕಂಪ್ಲೀಟ್ ಪೇಮೆಂಟ್ ಕ್ಲಿಯರ್ ಆಯಿತು ಅಂದ್ರೆ ಈ ಮಂತ್ ಎಂಡ್ ಅಲ್ಲಿ ಅಟ್ ಲೀಸ್ಟ್ ನಾವು ಬೇಕಾದ್ರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಆ ಥರ ಏನಾದರೂ ವೆಹಿಕಲ್ ಇಲ್ಲ ಡಿಲೇ ಆಯಿತು ಅಂದ್ರೆ ಫಸ್ಟ್ ವೀಕಲ್ನ ಕೊಡ್ಬೋದು. ಬಟ್ ಅದು ಪೇಮೆಂಟ್ ಕ್ಲಿಯರ್ ಆಗಿರಬೇಕು, ಅವ್ರ ಬುಕಿಂಗ್ ಕೂಡ ಕ್ಲಿಯರ್ ಆಗಿರಬೇಕು, ಕ್ಲಿಯರ್ ಆಗಿರಬೇಕು, ಲೋನ್ ಕೂಡ ಕ್ಲಿಯರ್ ಆಗಿ ಅಪ್ರೂವಲ್ ಲೆಟರ್ ನಮಗೆ ಬಂದಿದ್ರೆ. ಸೊ ಎಲ್ಲ ಆಗಿದ್ದಿದ್ರೆ ನೆಕ್ಸ್ಟ್ ಮಂತ್ ಅಂತೂ ಸಿಕ್ಕೇ ಸಿಗುತ್ತೆ. ಹೌದು, ಎಲ್ಲ ಕಲರ್ಸ್ಗಳು ಅವೈಲೇಬಲ್, ಎಲ್ಲ ಕಲರ್ಸ್ ಇದೆ. ಮೋಸ್ಟ್ಲಿ ರೆಡ್ ಕಲರ್ ಸರ್, ತುಂಬಾ ಜನ ರೆಡ್ ಕಲರ್ಸ್ ಅನ್ನು ಇಷ್ಟಪಡ್ತಾರೆ, ತುಂಬಾ ಜನ ಇಷ್ಟಪಡ್ತಾರೆ. ಓಕೆ, ಸೊ ಅದರ ಜೊತೆಗೆ ಏನು ವೈಟ್ ಕೂಡ ಜಾಸ್ತಿ ಡಿಮ್ಯಾಂಡ್ ಇರುವಂತ. ಸೊ ನಮಗೆ 2 ಕಲರ್ ಕೂಡ ರೆಗ್ಯುಲರ್ ಸಿಗ್ತಾ ಇದೆ. ಓಕೆ, ಅಂಡ್ ಒನ್ ಮೋರ್ ಥಿಂಗ್, ಸೊ ಈ ಶೋರೂಮ್ ಎಲ್ಲಿ ಬರ್ತಾ ಇದೆ ಎಕ್ಸಾಕ್ಟ್ ಆಗಿ ತಿಳಿಸ್ಕೊಡ್ಬಿಡಿ ಸರ್? ಸೊ ಇದು ಬಂದ್ಬಿಟ್ಟು ರಾಜೇಶ್ ನಗರ ರಾಜ್ಕುಮಾರ್ ರೋಡ್, ICICI ಬ್ಯಾಂಕ್ ಆಪೋಸಿಟ್ ಬರುತ್ತೆ. ಓಕೆ, ಅಲ್ಲಿ ಬಂದ್ರೆ ನೀವು ನೋಡಬಹುದು ಇನ್ಫಿನಿಟಿ ಶೋ, ಏನೋ ಶೋರೂಮ್ ನ ಈಸಿಯಾಗಿ ಕಾಣುತ್ತೆ, ದೊಡ್ಡದಾಗಿ ಇದೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರುತ್ತೆ ಆಫೀಸ್? ಮಾರ್ನಿಂಗ್ 10:00 ಇಂದ ಈವ್ನಿಂಗ್ 7:00 ವರೆಗೂ ಇರುತ್ತೆ. ಓಕೆ, ಸೊ ಅಂಡ್ ಒನ್ ಮೋರ್ ಥಿಂಗ್, ಮೇಲ್ಗಡೆ ನಂಬರ್ ಕೂಡ ಕೊಟ್ಟಿರ್ತೀನಿ, ಅಂಡ್ ಯಾವ ಯಾವಾಗ ಕಾಲ್ ಮಾಡಬಹುದು ಇದಕ್ಕೆ, ಅಂಡ್ ವಾಟ್ಸ್ಆಪ್ ಯಾವಾಗ ಮಾಡಬಹುದು, ಸ್ವಲ್ಪ ಕ್ಲಿಯರ್ ಆಗಿದೆ. ಈ ಒಂದು ನಂಬರ್ ಗಳಿಗೆ ನೀವು ಎನಿ ಟೈಮ್ ಕಾಲ್ ಮಾಡಬಹುದು. ಇನ್ ಕೇಸ್ ಕಾಲ್ ಮಾಡಿದಾಗ ಕನೆಕ್ಟಿವಿಟಿ ಆಗಲಿಲ್ಲ ಅಂತಂದ್ರೆ ದಯವಿಟ್ಟು ವಾಟ್ಸ್ಆಪ್ ಮೆಸೇಜ್ ಮಾಡಿ. ನಮ್ಮ ಟೀಮ್ ಇನ್ ಕೇಸ್ ಬಿಸಿ ಇರ್ತಾರೆ, ಬಿಸಿ ಇದ್ದಾಗ ಮತ್ತೆ ನೋಡ್ಬಿಟ್ಟು ರಿವರ್ಟ್ ನಿಮಗೆ ವಾಪಸ್ ಕಾಲ್ ಮಾಡ್ತಾರೆ. ಓಕೆ, ಸೊ ಯಾವುದೇ ಕಾರಣಕ್ಕೂ ಇಲ್ಲ ಫೋನ್ ಮಾಡಿಲ್ಲ, ಫೋನ್ ರೆಸ್ಪಾಂಡ್ ಮಾಡ್ತಿಲ್ಲ, ಈ ಥರದ್ದು ಕೂಡ ನೋಡಿದ್ದೀನಿ. ಸೊ ಅದಕ್ಕೋಸ್ಕರ ಆ ಥರ ಇದ್ದಾಗ ದಯವಿಟ್ಟು ವಾಟ್ಸ್ಆಪ್ ಮೆಸೇಜ್ ಹಾಕಿ, ಸೊ ಇಂಟ್ರೆಸ್ಟೆಡ್ ಆನ್ ಇನ್ಫಿನಿಟಿ ಅಂತ ಇಮಿಡಿಯೇಟ್ ಅಟ್ಲೀಸ್ಟ್ ಆ ಡೇನಲ್ಲಿ ಯಾವಾಗ ಫ್ರೀ ಆದಾಗ ನಮ್ಮ ಟೀಮ್ ನಿಮಗೆ ರಿವರ್ಟ್ ಮಾಡೇ ಮಾಡ್ತಾರೆ. ಸರ್, ನಿಮ್ದು ಸೋಷಿಯಲ್ ಮೀಡಿಯಾ ಪ್ರೆಸೆಂಟ್ ಏನಾದರೂ ಇದೆಯಾ? ಕಂಪ್ಲೀಟ್ ಇದೆ ಆಲ್ರೆಡಿ. ಸೊ ಗ್ರೀನ್ ಸಿಟಿ ಮೋಟರ್ಸ್ ಅಂತ, ಓಕೆ, ಸೊ ಅದರಲ್ಲಿ ಇದು ಮಾಡ್ಬೋದು, ನೋಡ್ಬೋದು. ಆಮೇಲೆ ಅದು ಬಿಟ್ಟರೆ ನೆಕ್ಸ್ಟ್ ಇನ್ಫಿನಿಟಿ ಅವ್ರದ್ದೇ ಕಂಪ್ನಿದೇ ಕೂಡ ಇದೆ, ಸೋಷಿಯಲ್ ಮೀಡಿಯಾಗಳು ಆಲ್ರೆಡಿ ಅವ್ರು ಪ್ರೆಸೆನ್ಸ್ ಇದ್ದಾರೆ, ಸೊ ಅಲ್ಲೂ ಕೂಡ ಅವರು ಕನೆಕ್ಟಿವಿಟಿ ಮಾಡ್ಕೊಂಡು. ಓಕೆ, ಸೊ ವೀಕ್ಷಕರೇ, ಗ್ರೀನ್ ಸಿಟಿ ಮೋಟರ್ಸ್ ಏನಿದೆ ಕಂಪ್ಲೀಟ್ ಆಗಿ ನಿಮಗೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳು, ವೆಬ್ಸೈಟ್ಗಳು, ಫೋನ್ ನಂಬರ್, ವಾಟ್ಸ್ಆಪ್ ನಂಬರ್, ಪೇಮೆಂಟ್ ಮಾಡೋದಕ್ಕೆ ಫೋನ್ ಪೇ, ಗೂಗಲ್ ಪೇ, ಅಕೌಂಟ್ ಡೀಟೇಲ್ಸ್, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ. ಈಸಿಯಾಗಿ ಅಲ್ಲಿಂದ ನೀವು ಇವ್ರನ್ನ ಕನೆಕ್ಟ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಲ್ ಮಾಡಿಲ್ಲ ಅಂತಂದ್ರೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ, ದಯವಿಟ್ಟು ವಾಟ್ಸ್ಆಪ್ ಮಾಡಿ. ವಾಟ್ಸ್ಆಪ್ ಮಾಡಿದ್ರೆ ಇವ್ರ ಕಡೆಯಿಂದ ನಿಮಗೆ ರಿವರ್ಟ್ ಮಾಡಲಾಗುತ್ತೆ, ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಾಗುತ್ತೆ, ಲೋನ್ ಹೆಂಗೆ ವರ್ಕ್ ಆಗುತ್ತೆ, ಏನೇನು ಡಾಕ್ಯುಮೆಂಟ್ಸ್ ತೊಗೊಬೇಕು, ಜೊತೆಯಲ್ಲಿ ಏನೇನು ಆಕ್ಸೆಸರೀಸ್ ಬರುತ್ತೆ, ಏನೇನು ಗಿಫ್ಟ್ಸ್ ಅವೈಲೇಬಲ್ ಇದೆ, ಆ್ಯಂಡ್ ಬ್ಯಾಟ್ರಿಗಳ ಮೇಲೆ ಯಾವ ಬ್ಯಾಟ್ರಿಗಳ ಸ್ಪೆಸಿಫಿಕೇಷನ್ ಏನು, ವಾರಂಟಿ ಗ್ಯಾರಂಟಿ ಏನು ಸಿಗುತ್ತೆ, ಪ್ರತಿಯೊಂದು ಡೀಟೇಲ್ಸನ್ನು ನೀವು ಇವರಿಂದ ಪಡ್ಕೊಬೋದು. ನಿಮ್ಮ ಮನೆಗೆ ನಿಮ್ಮ ಮೆಚ್ಚಿನ ಗಾಡಿಗಳನ್ನು ಇಲ್ಲಿಂದ, ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ವಿತ್ ಹೈ ರೇಂಜನ್ನು ಇಲ್ಲಿ ತೊಗೊಂಡು ಹೋಗ್ಬೋದು. ಸರ್, ನಮ್ಮ ವೀಕ್ಷಕರಿಗೋಸ್ಕರ ಒಂದು ಒಳ್ಳೆ ಗಾಡಿನ ಅದ್ರ ಜೊತೆಲಿ ಅದನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕರೇ.